ವಾಗಾರ್ಥಮಿವ ಸಂಪ್ರಕ್ತೌ ವಾಗಾರ್ಥ ಪ್ರತಿಪತ್ತಯೇ ಜಗತಃ ಪಿತರಂ ವಂದೇ ಪಾರ್ವತೀ ಪರಮೇಶ್ವರು. ಎಲ್ಲರಿಗೂ ನಮಸ್ಕಾರ. ಸಭಾಧ್ಯಕ್ಷರಿಗೆ, ಸಭೆಯಲ್ಲಿರುವ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಈ ಶ್ಲೋಕವನ್ನು ನೀವು ಕೇಳಿರ್ಬೋದು ಅಂದ್ಕೊಂಡಿದ್ದೀನಿ. ಸಂಸ್ಕೃತವನ್ನು ಸ್ವಲ್ಪ ಕೇಳಿದರೆ ಅಥವಾ ಸಂಸ್ಕೃತವನ್ನು, ಈ ಕೊರೋನಾ ಟೈಮ್ನಲ್ಲಂತೂ ಸುಮಾರು ಕ್ಲಾಸ್ಗಳಾಯಿತು, ಎಲ್ಲರೂ ಆನ್ಲೈನ್ ಸಂಸ್ಕೃತ ಎಂ ಎ ಮಾಡಿದವರು ಇದ್ದಾರೆ. ಈ ಮಾತಿನ ಅರ್ಥ ಏನಂದರೆ, ವಾಕ್ ಮತ್ತು ಅರ್ಥ, ನನ್ನಾಡಿದ ಮಾತು ಮತ್ತು ಆ ಮಾತಿಗೆ ಬರುವ ಅರ್ಥ ಹೇಗಿರಬೇಕು, ಪ್ರತಿಪತ್ತೈ ಅದು ಹೇಗೆ ಇರಬೇಕು, ಅದ್ರ ಜೊತೆಗೆ ಬರಬೇಕು ಅಂದರೆ ಪಾರ್ವತಿ ಪರಮೇಶ್ವರ ಹೇಗೆ ಜೊತೆಗಿರ್ತಾರೋ ಹಾಗೆ ಅಂತಹ ಜಗತ್ತಿನ ತಂದೆಯಾದ ಪಾರ್ವತಿ ಪರಮೇಶ್ವರನಿಗೆ ನಾನು ನನ್ನ ನಮಸ್ಕರಿಸ್ತೇನೆ, ನನ್ನ ಮಾತುಗಳು ಹಾಗಿರಲಿ ಅಂತ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ಮಾಡಿದ್ದು ಕಾಳಿದಾಸ ರಘುವಂಶದ ಮೊದಲ ಶ್ಲೋಕಕ್ಕೆ. ಇವತ್ತು ಮಹಾಶಿವರಾತ್ರಿಯೂ ಆಗಿರೋದ್ರಿಂದ ಆ ಶಿವನನ್ನು ನಾನು ನೆನಪಿಸ್ಕೊಳ್ತಾ, ಶಿವಶಕ್ತಿ ಆಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು, ಆ ಶಿವ ಮತ್ತು ಶಕ್ತಿ ಜೊತೆಗೆ ಇದ್ದಾಗ, ಶಿವ ನಾವು ಪ್ರಕೃತಿಯ ಈ ಶಕ್ತಿ ಏನದು ಎನರ್ಜಿ ಅಂತ ತಗೊಂಡ್ರೆ, ಪಾರ್ವತಿ ಜೊತೆಗಿದ್ದರೆ ಮಾತ್ರ ಅವನು ಆಕ್ಟಿವ್ ಆಗಿರ್ತಾರೆ. ಹಾಗೆ ಶಿವಶಕ್ತಿಗಳು ಜೊತೆಗಿದ್ದಾಗ ಮಾತ್ರ ಯಾವುದಾದ್ರೂ ಒಂದು ಪ್ರಕ್ರಿಯೆ ನಡೀಲಿಕ್ಕೆ ಸಾಧ್ಯ. ಹಾಗಾಗಿ ಮಹಿಳಾ ದಿನಾಚರಣೆ ನಾವು ಆಚರಿಸಿದರೂ ಸಹ ಅದರಲ್ಲಿ ಪುರುಷರ ಪ್ರಯತ್ನ, ಯತ್ನ ಮತ್ತು ನಮ್ಮ ಜೊತೆಗೆ ಇರಬೇಕಾದಂಥ ಪ್ರತಿ ಹಂತದಲ್ಲೂ ಕೂಡ, ಯಾವುದೇ ನಾವು ಮಹಿಳೆಯನ್ನು ಏನು ಆರ್ಥಿಕ ಸಬಲೀಕರಣ ಮಾಡಬೇಕು ಅದು ಇದು ಎಲ್ಲ ಮಾತಾಡಿದರೂ ಕೂಡ ಎಲ್ಲ ಒಂದು ಹಂತದಲ್ಲಿ ನಾವು ಆಲೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಗಂಡು ಹೆಣ್ಣು ತಾರತಮ್ಯ ಯಾವಾಗ ಹೋಗ್ತದೆ ನನಗಂತೂ ಗೊತ್ತಿಲ್ಲ. ನಾನು ಯಾವಾಗಲೂ ಅಂದ್ಕೊಳ್ಳಿಕ್ಕಿದೆ, ನಾನು ಗೈನಕಾಲಜಿಸ್ಟ್ ಆಗಿ ಡೆಲಿವರಿ ಮಾಡಬೇಕಾದ್ರೆ ಅದು ಫಸ್ಟ್ ಬೇಬಿ ಹೆಣ್ಣು ಮಗು ಆದರೆ ಅದು ಎಕ್ಸೆಪ್ಟ್ ಮಾಡೋ ರೀತಿ ಬೇರೆ, ಫಸ್ಟ್ ಬೇಬಿ ಮೇಲ್ ಬೇಬಿ ಆಗಿದ್ದಾಗ ಎಕ್ಸೆಪ್ಟ್ ಮಾಡೋ ರೀತಿ ಬೇರೆ, ಎರಡನೇ ಮಗು ಮೊದಲಿದ್ದು ಗಂಡಾಗಿದ್ದರೆ ಎರಡನೇದು ಹೆಣ್ಣಿಗೆ ಖುಷಿಪಟ್ಟು ಹಾ ಐ ವಾಂಟೆಡ್ ಫೀಮೇಲ್ ಬೇಬಿ ಅಂತಾರೆ. ಆಯಿತಾ, ಫಸ್ಟ್ ಇದ್ದು ಹೆಣ್ಣಾಗಿ ಎರಡನೇದು ಹೆಣ್ಣಾದರೆ ಏನು ಮಾಡೋದು, ದೇವ್ರು ಕೊಟ್ಟಿದ್ದು ಅಲ್ವಾ. ಅದೇ ಗಂಡು ಮಗು ಆಗ್ಬಿಟ್ರೆ ಆ ಸಂಭ್ರಮ ಎಲ್ಲ ತಮಾಷೆ ಅಂತಂದರೆ, ನನಗೂ ಸೇರಿ ಡೆಲಿವರಿ ಆಗ್ಬಿಟ್ಟವ್ರಿಗೆ ಹೇಳ್ಬೇಕಲ್ವ ಯಾವ ಮಗು ಅಂತ. ಇವಾಗ ಜಸ್ಟ್ ಈಗ ಮೊನ್ನೆ ಎರಡು ಮೂರು ದಿನದ ಹಿಂದೆ ನಾನು ಅಂದ್ಕೋತಿದ್ದವಳು ನೋವು ನೋವು ಅಂತ ಬರ್ತಾ ಇದ್ಲು, ನನಗೆ ಬರಬೇಕಾಗಿತ್ತು. ಮತ್ತು ಶಿ ವೆಂಟ್ ಇನ್ ಟು ಲೇಬರ್ ಆ್ಯಂಡ್ ಶಿ ಡೆಲಿವರ್ಡ್ ಹರ್ ಫಸ್ಟ್ ಬೇಬಿ ಫೀಮೇಲ್, ಇದು ಫೀಮೇಲ್ ಆಯಿತು. ಅದೇ ನನಗೆ ಹೆಣ್ಣು ಮಗು ಆಯ್ತಮ್ಮ ಅಂದರೆ ನನ್ನ ಮನಸ್ಸಲ್ಲೂ ಕೂಡ ಅಂದರೆ ಅವಳಿಗೆ ಬೇಜಾರಾಗುತ್ತೆ ಅಂತ. ನನಗೆ ಹೆಣ್ಣು ಗಂಡು ನನಗೆ ತಾರತಮ್ಯ ಇಲ್ಲದೆ ಹೋದರೂ ಸಹ ಸಮಾಜದಲ್ಲಿ ಓ ಇವಳಿಗೊಂದು ಗಂಡು ಮಗು ಆಗಿಬಿಟ್ಟಿದ್ರೆ ಖುಷಿಯಾಗ್ತಿತ್ತು. ನಮ್ಮ ಸುಳ್ಯದಲ್ಲಿ ಪುಣ್ಯಕ್ಕೆ ನಾವು ಹೆಣ್ಣಿಗಾದರೆ ಇಷ್ಟು ಚಾರ್ಜು, ಗಂಡಿಗಾದರೆ ಇಷ್ಟು ಚಾರ್ಜು ಅಂತ ಮಾಡ್ತಾ ಇಲ್ಲ. ಇಲ್ಲದಿದ್ದರೆ ಗಂಡು ಮಗು ಹುಟ್ಟುಬಿಟ್ಟಿದ್ರೆ ಚಾರ್ಜ್ ಜಾಸ್ತಿ ಹಾಕ್ಬೋದಲ್ವಾ, ಬಿಕಾಸ್ ಪೀಪಲ್ ವಿಲ್ ಬಿ ಹ್ಯಾಪಿ. ಜನ ಈ ಏನು ವ್ಯಾಪಾರ ಬಿಸಿನೆಸ್ ಅಂದಾಗ ಅದೇ ತಾನೇ ಬರುವಂಥದ್ದು. ಹಾಗಾಗಿ ಎಷ್ಟು ಶತಮಾನ ಹೋಗಬೇಕು ಅಂತ ನನಗಿನ್ನೂ ಗೊತ್ತಿಲ್ಲ. ಹೆಣ್ಣನ್ನು ಹೆಣ್ಣಾಗಿ ಮಗುವನ್ನು ಆ ಮಗು ಅಂತ ಎಕ್ಸೆಪ್ಟ್ ಮಾಡಲಿಕ್ಕೆ ನನ್ನಲ್ಲಿ ಬರೋ ಪ್ರತಿಯೊಂದು ಪೇಷೆಂಟ್ಗಳು ಎರಡನೇ ಪ್ರೆಗ್ನೆನ್ಸಿಗೆ ಬಂದಾಗ ಮೊದಲೇದು ಹೆಣ್ಣು ಮಗು ಆಗಿದ್ದರೆ ಅಥವಾ ಎರಡಾಗಿ ಮೂರನೇದಕ್ಕೆ ಬರ್ತಾರೆ ಗಂಡು ಮಗು ಆಗಬೇಕಂತ. 100% ನಾನು ಫಸ್ಟ್ ಟೈಮ್ ಹೇಳ್ತೀನಿ, ನಿಮಗೆ ಇನ್ನೊಂದು ಮಗು ಬೇಕಿದ್ದರೆ ಮಾತ್ರ ಮುಂದುವರಿಸಿ, ಗಂಡು ಮಗುಗೆ ಅಂತ ಖಂಡಿತ ಗರ್ಭಿಣಿ ಆಗಬೇಡಿ. ಇನ್ನೊಂದು ಮಗು ಗಂಡಾಗಬೇಕು ಅಂತ ಖಂಡಿತ ಗರ್ಭಿಣಿ ಆಗಬೇಡಿ ಅಂತ. ಅದು ಬೇಕಾದ್ರೆ ಅಬಾರ್ಷನ್ ಆದರೂ ಮಾಡ್ಕೊಳ್ಳಿ, ಆರ್ ಯು ಡೋಂಟ್ ಗೋ ಫಾರ್ ಥರ್ಡ್ ಪ್ರೆಗ್ನೆನ್ಸಿ, ಬಟ್ ಇಫ್ ಯು ವಾಂಟ್ ಹ್ಯಾವ್ ಎನದರ್ ಬೇಬಿ, ಎನಿ ನನಗೆ ಇನ್ನೊಂದು ಮಗು ಬೇಕು, ಐ ಆಮ್ ಹ್ಯಾಪಿ ಟು ಹ್ಯಾವ್ ಎನದರ್ ಬೇಬಿ, ನನಗೆ ಇನ್ನೊಂದು ಮಗುನ ಸಾಕಬೇಕು ಆಸೆ ಇದೆಯಾ, ಎಸ್ ಗೋ ಹೆಡ್. ನಾನು ಅದನ್ನೇ ಹೇಳ್ತಾ ಇರೋದು, ಎಷ್ಟು ಸ್ಟೇಜ್ನಲ್ಲಿ ಸಬಲೀಕರಣ ಅಂತ ಮಾತಾಡ್ಬೋದು, ಹೆಣ್ಣು ಗ್ರೇಟ್ ಅಂತ ಅನ್ಬೋದು, ಆಮೇಲೆ ಬಂದುಬಿಟ್ಟು ಐ ಆಮ್ ಹ್ಯಾಪಿ ಟು ಬಿ ವುಮನ್ ಅಂತ ಅನ್ಬೋದು. ಆ ವುಮನ್ ಮನಸ್ಸಲ್ಲೂ ಕೂಡ ಇರೋದು ನನಗೆ ಆವಾಗ ಅಂತಾರೆ, ನಾನು ಆಗೆಲ್ಲ ಭಾಷಣ ಬಿಗಿದಾಗ, ಮೇಡಮ್ ನಿಮಗೇನು ನಿಮ್ಗೆ ಎರಡು ಗಂಡು ಮಕ್ಕಳು ಅದಕ್ಕೆ ಮಾತಾಡೋದು. ಸತ್ಯ ಹೇಳಬೇಕಾದ್ರೆ ಐ ವಾಂಟೆಡ್ ಟು ಹ್ಯಾವ್ ಒನ್ ಬೇಬಿ ದಟ್ ಈಸ್ ಅ ಫೀಮೇಲ್ ಬೇಬಿ, ಬಿಕಾಸ್ ನಾನು ಎಮ್ ಬಿ ಬಿ ಎಸ್ ಫಸ್ಟ್ ಇಯರಲ್ಲಿ ಇದ್ದಾಗ ನನಗೆ ಮದುವೆ ಆಯಿತು ಸೆಕೆಂಡ್ ಇಯರಲ್ಲಿ. ಆಮೇಲೆ ಮಗು ನೋಡ್ಕೊಳ್ಳಿಕ್ಕೆ ಕಷ್ಟ ಅದು ಇದು ಅಂತ ನಾನು ಅಮ್ಮನ ಹತ್ರ ಹೇಳಿದ್ದೆ, ನಾನು ಒಂದೇ ಮಗು ಅಮ್ಮ ಅದು ಹೆಣ್ಣು ಮಗುನೇ ಅಂತ. ಏನು ನಿನಗೇನು ಅರ್ಜಿ ಹಾಕಿದ ತಕ್ಷಣ ಅದೇ ಗ್ರ್ಯಾಂಟ್ ಆಗಿಬಿಡುತ್ತಾ ಅಂತ ತಮಾಷೆ ಮಾಡಿದ್ದೆ, ಬಟ್ ನನಗೇನೋ ಕಾನ್ಫಿಡೆನ್ಸ್ ಇತ್ತು ಅದು ಹೆಣ್ಣು ಮಗುನೇ ಆಗುತ್ತೆ ಅಂತ.
ಆಮೇಲೆ ಸ್ಕ್ಯಾನಿಂಗ್ನಲ್ಲಿ ನಾನು ಎಲ್ಲೂ ಕೇಳಿರಲಿಲ್ಲ, ಅವಾಗ ಏನು ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಬಂದಿರಲಿಲ್ಲ, ಬಟ್ ನಾನು ಕೇಳಿರಲಿಲ್ಲ. ನನಗೆ ಅದು ಸಸ್ಪೆನ್ಸ್ ಇರಬೇಕು, ಮಗು ಬಂದ ಮೇಲೆ ಅದು ಹೆಣ್ಣಿರಬೇಕು, ನಾನು ಅದನ್ನು ನೋಡಿ ಖುಷಿ ಪಡಬೇಕು. ಲಾಸ್ಟ್ ಸ್ಕ್ಯಾನಿಂಗ್ ನಮ್ಮ ಅಜ್ಜನ ಮನೆಗೆ ಹೋಗಿದ್ದೆ ನಮ್ಮ ಡೆಲಿವರಿಗೆ. ನನ್ನ ಅಜ್ಜ, ನಾನು ಯಾವಾಗಲೂ ಹೆಣ್ಣು ಗಂಡು ಅಂದಾಗೆಲ್ಲ ನನ್ನ ಅಜ್ಜ ನೆನಪು ಬರ್ತಾರೆ. ನಮ್ಮ ಅಜ್ಜ ಅಂಥ ಒಂದು ಒಳ್ಳೆ ಮನುಷ್ಯ ಅದು. ಅವರಿಗೆ ಅವರ ಮಗಳು, ಅವರ ಮೊಮ್ಮಗಳು, ಅವರ ಸೊಸೆ ಎಲ್ಲರೂ ಒಂದೇ. ಹೀ ಈಸ್ ಟು ಲವ್ ಎವ್ರಿ ಒನ್ ದ ಸೇಮ್. ನಮ್ಮಮ್ಮ ಸರಿ ನೋಡ್ಕೊಳ್ಳಲ್ಲ, ಬಾ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ಯಾವ ಅಜ್ಜ ಕರ್ಕೊಂಡು ಹೋಗ್ತಾರೆ ರೀ ಪ್ರೆಗ್ನೆನ್ಸಿಯಲ್ಲಿ ಚೆಕಪ್ಗೆ ಎಲ್ಲ? ನನ್ನ ಅಜ್ಜ ನನ್ನನ್ನು ಕರ್ಕೊಂಡು ಬರ್ತಾರೆ. ಅವತ್ತು ಲಾಸ್ಟ್ ಸ್ಕ್ಯಾನಿಂಗ್ ದಿನ ಡಾಕ್ಟರ್ ಅಂದರು, ಮೇಲ್ ಬೇಬಿ ಯು ನೋ ಅಲ್ವಾ ಅಂದರು. ಅಯ್ಯೋ ಅಂತಂದಿಲ್ಲ. ನಮ್ಮ ಅಜ್ಜ ಏನು ಅಂದ್ಕೊಂಡಿದ್ದು, ಹೆಣ್ಣು ಅದಕ್ಕೆ ಹಂಗೆ ಅಂದ್ಕೊಂಡಿದ್ದಾಳೆ ಅಯ್ಯೋ ಅಂತ. ಆ್ಯಂಡ್ ಹೀ ರೆಸ್ಪೆಕ್ಟ್ಸ್ ವುಮನ್ ಲೈಕ್ ಎನಿಥಿಂಗ್. ಸೊ ಅವ್ರಿಗೇನು ಅನ್ನಿಸ್ಲಿಲ್ಲ, ಈ ಇವಳು ಯಾಕೆ ಅಯ್ಯೋ ಅಂದ್ಲು ಅಂತ ಅಜ್ಜನಿಗೆ ಅನಿಸಿರ್ಬೇಕು. ಡೆಲಿವರಿ ಎಲ್ಲ ಆಯಿತು, ಗಂಡು ನನ್ಗೆ ಬೇಜಾರಾಯಿತು, ಸತ್ಯ ಹೇಳ್ಬೇಕಾದ್ರೆ ನನ್ಗೆ ಬೇಜಾರಾಯ್ತು. ಅಯ್ಯಯ್ಯೋ ಈ ಗಂಡನ ಇರ್ತಿದ್ದೀನಿ ನಮ್ಮ ಗ್ರಾಚಾರ ಎಂತ. ಆವಾಗ ನನಗೆ ಬರೀ 24 ವರ್ಷ, ಹಾಗೆ ಅನ್ನಿಸ್ತು. ಲೈಕ್ ನೌ ಐ ಡೋಂಟ್ ಹ್ಯಾವ್ ಎನಿ ಮೇಲ್ ಫೀಮೇಲ್, ನನಗೆ ಯಾವ ಫೀಲಿಂಗೇ ಇಲ್ಲ. ಅದು ಒಂದು ಬೀಯಿಂಗ್ ಅಷ್ಟೇ, ಹೆಣ್ಣಾಗಲಿ ಗಂಡಾಗಲಿ ನಾನಾಗಲಿ. ನನಗೂ ನನ್ನನ್ನು ಹೆಣ್ಣಾಗಿ ನೀನು ಇಷ್ಟು ಮಾಡ್ತೀಯ ಅಂದಾಗ ನನಗೆ ಬೇಜಾರಾಗುತ್ತೆ. ಸಿ ಐ ಆಮ್ ನಾಟ್ ಡೂಯಿಂಗ್ ಬಿಕಾಸ್ ಯು ನೀಡ್ ನಾಟ್ ಎಪ್ರಿಷಿಯೇಟ್ ಮೀ, ಐ ಆಮ್ ಡೂಯಿಂಗ್ ಬೀಯಿಂಗ್ ಎ ಫೀಮೇಲ್ ಯು ಆರ್ ಡೂಯಿಂಗ್ ಸೋ ಮಚ್ ಅಂದಾಗ ನನಗೆ ಬೇಜಾರಾಗುತ್ತೆ. ಅಲ್ವಾ, ನಾನು ಹಾಗಲ್ಲ, ನಾನು ಗಂಡಾಗಲಿ ಹೆಣ್ಣಾಗಲಿ ನಾನು ಐ ಆಮ್ ಎ ಬೀಯಿಂಗ್, ಐ ಆಮ್ ಎ ಗಾಡ್ಸ್ ಗಿಫ್ಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಹ್ಯೂಮನ್ ಬೀಯಿಂಗ್ ರಾದರ್ ದ್ಯಾನ್ ಬೀಯಿಂಗ್ ಎ ಫೀಮೇಲ್. ಓಕೆ. ಸೊ ಆಮೇಲೆ ಡೆಲಿವರಿ ಆದಮೇಲೆ ಮಜ್ಜ ಬಂದು ಹೇಳಿದ್ರೆ, ಏ ಡಾಕ್ಟ್ರ್ ಹೇಳಿದ್ದು ಸುಳ್ಳು ಆಯ್ತಲ್ಲ ಅಂತ. ಏನಾಯ್ತು ಅಜ್ಜ? ಇಲ್ಲ ಡಾಕ್ಟ್ರ್ ಗಂಡು ಹೇಳಿದ್ರು. ಇಲ್ಲ ಡಾಕ್ಟ್ರ್ ಹೆಣ್ಣು ಹೇಳಿದ್ದು ಅಂತ. ಅಂದರೆ ಐ ಫೆಲ್ಟ್ ಬ್ಯಾಡ್ ಬಿಕಾಸ್ ಈ ಟೋಲ್ಡ್ ಫೀಮೇಲ್ ಅಂತ. ಸೊ ಆ ಥರ ಗಂಡು ಹೆಣ್ಣು ಅನ್ನುವಂಥ ಭಾವನೆಯಿಂದ ನಾವು ಹೊರಗೆ ಬರಲಿಕ್ಕೆ ಇನ್ನೂ ನಮ್ಮನ್ನು ನಾವು ಏನು ತೊಡಗಿಸ್ಕೊಳ್ಬೇಕು, ಹೇಳಬೇಕು, ಮಾಡಬೇಕು. ಯು ಬಿಲೀವ್ ಇಟ್ ಆರ್ ನಾಟ್, ನೀವು ಯಾರ ಹತ್ರ ಆದರೂ ಹೋಗಿ ಹೇಳಿ, ನನಗೆ ಗಂಡು ಮಗು ಆಗಿದೆ ವೆರಿ ಗುಡ್ ಅಂತಾರೆ, ಹೆಣ್ಣು ಮಗು ಅಂದರೆ ಗುಡ್ ಅಂತಾರೆ. ಅದು ಯಾಕೆ ವೆರಿ ಗುಡ್ ಯಾಕೆ ಅದನ್ನಲ್ಲ? ಜಸ್ಟ್ ಅಬ್ಸರ್ವ್ ದ ಪೀಪಲ್. ಸೊ ವಿ ಹ್ಯಾವ್ ಟು ಚೇಂಜ್ ಫ್ರಮ್ ದ ಬಾಟಮ್, ಫ್ರಮ್ ದ ಡೇ ಒನ್ ದ ಬೇಬಿ ಈಸ್ ಬೋರ್ನ್, ಹೌ ವಿ ಆರ್ ರಿಸೀವಿಂಗ್ ದಟ್ ಬೇಬಿ. ಐದರ್ ಇಟ್ ಈಸ್ ಎ ಫೀಮೇಲ್ ಆರ್ ಇಟ್ ಈಸ್ ಎ ಮೇಲ್. ಫೀಮೇಲ್ ಅಂದಾಗ ಅದೇನೋ ಒಂದು ಕೀಳರಿಮೆ, ಮೇಲ್ ಅಂದ ತಕ್ಷಣ ಏನೋ ಒಂದು ಪ್ರಪಂಚ ಅಳ್ತಾನೆ. ಎಲ್ಲ ಬಿಟ್ಟು ನಮ್ಮಮ್ಮ ಮಾಡಿದ್ದು ಅದೇ, ನಾವೆರಡು ಹೆಣ್ಣು ಮಕ್ಕಳು ಮತ್ತು ನನ್ನ ತಮ್ಮ. ದೋಸೆ ಹಾಕುವಾಗಲೂ ನಮಗೆ ಮೂರೇ ದೋಸೆ, ಅವನಿಗೆ 4 ದೋಸೆ. ಇದ್ದು ನೋಡಿ 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 ಕೊನೆಗೆ ನಮ್ಮಮ್ಮ ಮಾತ್ರ ಅಂದರು ನಮ್ಮ ಅಪ್ಪನಿಗೆ, ನಮ್ಮ ಮಗಳು ನಮಗೆ ಹೆಣ್ಣು ಮಗಳಲ್ಲ, ಅವಳು ಗಂಡು ಮಗು, ಅವಳೇ ನಮ್ಮ ಗಂಡು ಮಗು ಅಂತ. ದ್ಯಾಟ್ ಡೇ ಐ ಫೆಲ್ಟ್ ಎವ್ರಿಬಡಿ ಶುಡ್ ಫೀಲ್. ಒಂದು ಹೆಣ್ಣನ್ನು ಗಂಡುವಿನ ಧೈರ್ಯದಿಂದ ಬೆಳೆಸಬೇಕು, ಒಂದು ಗಂಡನ್ನು ಹೆಣ್ಣಿನ ಪ್ರೀತಿ, ಆರ್ದ್ರತೆ, ಆ ಕರುಣೆ, ಆ ಅನುಕಂಪ, ಸಹನೆ ಅದಿಟ್ಟು ಬೆಳೆಸಬೇಕು. ಸೊ ನಾವು ಶಿವಶಕ್ತಿಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು, ಅಂದರೆ ನನ್ನಲ್ಲಿ ಶಿವನೂ ಇದ್ದಾನೆ, ನನ್ನಲ್ಲಿ ಶಕ್ತಿಯೂ ಇದೆ. ಆದರೆ ಮಿಳಿತ ಆದಾಗ ಮಾತ್ರ ಯಾವುದೇ ಸಂಘ ಆಗಲಿ, ಯಾವುದೇ ಸಂಸ್ಥೆ ಆಗಲಿ, ಯಾವುದೇ ಮನೆ ಆಗಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಾನು ಹೆಣ್ಣು ಅಂತ ನನಗೆ ಅಹಂಕಾರನೂ, ಗಂಡು ಅಂತ ಗಂಡುವಿನ ಅಹಂಕಾರ, ಇದು ಯಾವತ್ತೂ ಕೂಡ ನಮ್ಮನ್ನು ಮೇಲೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಭಾವನೆ. ನನ್ನ ಟಾಪಿಕ್ ಏನಂತ ಮಾತಾಡಬೇಕಾದ್ರೆ ನನಗೆ ಇದೆಲ್ಲ ಟಾಪಿಕ್ ಬಿಟ್ಟು ಮಾತಾಡಿದ್ದು. ನಾನು ಅವ್ರ ಹತ್ರ ಮಾತಾಡುವಾಗ ಹೇಳಿದ್ದೆ, ಏನು ಏನು ಮಾತಾಡೋದು? ನಾನಂದೆ, ಬದುಕು ನಮಗೆ ಸಿಕ್ಕ ವರ ಅಂತ ಹೇಳಿದೆ. ನಾನು ಮಾತಾಡಲಿ ಬಂದೆನ. ಕೃಷ್ಣ ಹೇಳ್ತಾನೆ ಒಂದು ಕಥೆಯಲ್ಲಿ, ಇವರು ನಮ್ಮ ಲಕ್ಷ್ಮೀಶ್ ತೋಳ್ಪಾಡಿ ಅಂತಿದ್ದಾರೆ ನಮ್ಮ ಸುಳ್ಯ ಇದರಲ್ಲಿ, ಅವ್ರಿಗೆ ಮೊನ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಬಂತು. ಸಂಪಿಗೆ ಭಾಗವತ ಅಂತ ಒಂದು ಬರೆದಿದ್ದಾರೆ, ಭಾಗವತದ ಬಗ್ಗೆ ಅವರು ವ್ಯಾಖ್ಯಾನ ಬರೀತಾ ಬರೀತಾ ಅದರಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿದ ಸಂದರ್ಭದ ಕಥೆಯನ್ನು ಉಲ್ಲೇಖಿಸ್ತಾ ಮಾತಾಡ್ತಾರೆ. ಅಲ್ಲಿ ಕೃಷ್ಣ ಮಾತಾಡುವಾಗ ಕೃಷ್ಣ ಚರ್ಚೆ ಮಾಡ್ತಾನೆ, ಯಾಕೆ ಇಂದ್ರ ಪರ್ವತವನ್ನು, ಇಂದ್ರನನ್ನು ಯಾಕೆ ಪೂಜೆ ಮಾಡಬೇಕು, ಇಂದ್ರನನ್ನು ಪೂಜೆ ಮಾಡೋದು ಬೇಡ, ನಾವು ಬೆಟ್ಟವನ್ನು ಪೂಜೆ ಮಾಡೋಣ ಅಂತ ಹೇಳಿದಾಗ ಇಂದ್ರನಿಗೆ ಕೋಪ ಬರಬಹುದು ಅಂತೆಲ್ಲ ಹೇಳ್ತಾರೆ. ಆಗ ಅದರಲ್ಲಿ ಒಂದು ಮಾತಿನಲ್ಲಿ ಹೇಳುವಾಗ ಕೃಷ್ಣ ನಮ್ಮ ಬಾಯಲ್ಲಿ ಅವ್ರು ಹೇಳಿಸ್ತಾರೆ, ಈ ಪ್ರಕೃತಿ ಏನಿದೆ ಇದೇ ಭಗವಂತ. ಭಗವಂತ ಅಂತಂದರೆ ಏನು ನಮಗೆ ಮುಂದೆ ಮಾತಲ್ಲಿ ಹೇಳ್ತೇನೆ ನಾನು ಮಾತಾಡ್ತಾ. ನಮಗೆ ದೇವರು ಅದೇನೋ ಒಂಥರ ಆಕಾರ ಇದೆ, ಕೈಕಾಲು ಅದನ್ನು ಆ ಥರ ಕಲ್ಪನೆಗಳೆಲ್ಲ ಇವೆ. ಇದು ಏನೆಲ್ಲ ಕಣ್ಣಿಗೆ ಕಾಣ್ತಾ ಇದೆಯೋ ಅದೇ ಭಗವಂತ. ಕಣ್ಣಿಗೆ ಕಾಣುವ ಭಗವಂತನನ್ನು ನಾವು ಪೂಜಿಸದೆ ಹೋದರೆ ಮುಂದಕ್ಕೆ ಕಣ್ಣಿಗೆ ಕಾಣುವಂಥದ್ದನ್ನು ಕೂಡ ನಾವು ನೋಡುವ ಶಕ್ತಿಯನ್ನು ನಾವು ಕಳ್ಕೊಳ್ಬಹುದು.
ಕಣ್ಣಿಗೆ ಕಾಣುವಂಥದ್ದನ್ನು ನಾವು ಪೂಜಿಸುವುದು ಬಿಟ್ಟರೆ ಕಣ್ಣಿಗೆ ಲೈಕ್ ವಿ ನಮ್ಮ ಏನು ಆ ಶಕ್ತಿ ಏನಿದೆ ಇವಾಗ ಇಲ್ಲೊಂದು ನಿಮ್ಮನ್ನು ನಾನು ಗುರುತಿಸದೆ ಹೋದರೆ, ಸ್ಥೂಲವಾಗಿರುವುದನ್ನೇ ಗುರುತಿಸದೆ ಹೋದರೆ ಇನ್ನು ಸೂಕ್ಷ್ಮವಾಗಿರುವುದನ್ನು ನಾವು ಹೇಗೆ ಗಮನಿಸಲಿಕ್ಕೆ ಸಾಧ್ಯ? ಹಾಗಾಗಿ ಅವನು ಹೇಳ್ತಾನೆ ಕರ್ಮಯೋಗವನ್ನು ನಾವು ಮಾಡಬೇಕು, ಆ ಕರ್ಮ ಮಾಡಲಿಕ್ಕೇನೆ ನಮ್ಮ ಅವತಾರ ಆಗಿದೆ ಅಂತ. ಅಂದರೆ ನಾವೆಲ್ಲರೂ ಕೂಡ ಭಗವಂತನ ಅವತಾರವೇ, ಕರ್ಮ ಮಾಡಲಿಕ್ಕೆಂತಲೇ ನಾವು ಬಂದಿರೋದು, ಪ್ರತಿಯೊಬ್ಬರೂ ಕೂಡ ಅವತಾರ. ಆದರೆ ನಾವು ಅದನ್ನು ಮರೆತಿದ್ದೀವಿ, ನಾವು ಭಗವಂತನ ಅವತಾರ, ನಾವು ಭಗವಂತನ ಅಂಶ ಅನ್ನೋದನ್ನು ಮರೆತಿದ್ದೀವಿ. ನಾವೆಲ್ಲ ಇವಾಗ ಬೆಳಿಗ್ಗೆಯಿಂದ ನೀವೆಲ್ಲ ಕಲರ್ಫುಲ್ ಅಂತ ಹೇಳಿದಾಗ ಎಲ್ಲರಿಗೂ ಚಪ್ಪಾಳೆ ತಟ್ಟಿದ್ರಿ, ಎಲ್ಲರೂ ಖುಷಿ ಅಂತ ಹೇಳಿದ್ರಿ. ಆದರೆ ಎಲ್ಲೋ ನಮ್ಮ ಬದುಕನ್ನು ನಾವು ಸುಂದರ ಮಾಡ್ಕೊಳ್ತಿದ್ದೀವ? ನಮ್ಮ ಬದುಕು ಕೊಡಬಹುದಾದಷ್ಟು ಸಂಭ್ರಮವನ್ನು ನಾವು ಪಡ್ತಿದ್ದೀವ ಅಂತ ನಾವು ಆಲೋಚಿಸಬೇಕಾಗ್ತದೆ. ಓಶೋ ಹೇಳ್ತಾರೆ ಮ್ಯಾನ್ ಈಸ್ ಎ ಡಿಸೀಸ್ ಅಂತ. ಅಂದರೆ ಮ್ಯಾನ್ ಈಸ್ ಎಟ್ ಡಿಸ್ ಈಸ್, ಅವನು ಯಾವಾಗಲೂ ಕಂಫರ್ಟ್ ಆಗಿಲ್ಲ. ಆ ಕಂಫರ್ಟ್ ಆಗಿಲ್ಲದ ಕಾರಣ ಎರಡು ಪ್ರಾಬ್ಲಮ್, ಒಂದು ಡಿಪ್ರೆಷನ್, ಆ್ಯಂಗ್ಸೈಟಿ, ಟೆನ್ಷನ್, ಇನ್ನೊಂದು ಕಡೆಗೆ ರಿಸರ್ಚ್ ಆಗುವಂಥದ್ದು, ವಿಜ್ಞಾನ, ಸಂಶೋಧನೆ, ಹೊಸ ಹೊಸತನ್ನು ಕಂಡುಕೊಳ್ಳುವಂಥದ್ದು. ಅವನಿಗೆ ತೃಪ್ತಿ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಎಷ್ಟು ಸರಿ, ಎಷ್ಟು ತಪ್ಪು, ಎಷ್ಟು ನಾವು ಅದರ ಒಂದರ ಹಿಂದೆ ಹೋಗಬೇಕು ಅನ್ನೋದನ್ನು ನಾವು ಯೋಚಿಸಬೇಕಾಗ್ತದೆ. ಒಬ್ಬ ಜಪಾನ್ನಲ್ಲಿ ಒಂದು ಸರ್ತಿ ಒಬ್ಬ ರಾಜ ಮತ್ತು ಮಂತ್ರಿ ಒಂದು ಅವರ ಕೋಟೆಯ ಮೇಲಿಂದ ನಿಂತು ನೋಡ್ತಾ ಇದ್ದಾಗ ಸುಮಾರು ಹಡಗುಗಳು ಬರ್ತಾ ಇತ್ತು. ಆಗ ಮಂತ್ರಿ ಹತ್ರ ಕೇಳಿದಂತೆ ರಾಜ, ಎಷ್ಟೋ ಹಡಗು ಬರ್ತಾಯಿದೆ ನೋಡೋ ಅಂತ. ಅವನಂದಂತೆ ನನಗೆ ಬರೀ ಮೂರೇ ಹಡಗು ಕಾಣಿಸ್ತಾ ಇದೆ, ಮೂರು ಅಷ್ಟು ಕಾಣಿಸ್ತಾ ಇದೆ. ಅವನು ಹೇಳಿದಂತೆ ನನಗೆ ಒಂದು ಹಣದ ಹಡಗು ಕಾಣಿಸ್ತಾ ಇದೆ, ಒಂದು ಯಶಸ್ಸಿನ ಹಡಗು ಕಾಣಿಸ್ತಾ ಇದೆ, ಒಂದು ಕಾಮದ ಹಡಗು ಕಾಣಿಸ್ತಾ ಇದೆ. ಅಂದರೆ ನಮ್ಮ ಎಲ್ಲ ಆಲೋಚನೆಗಳನ್ನು ನಾವು ಏನು ನಾನು ಆಲೋಚನೆ ಮಾಡ್ತಾ ಇದ್ದೇನೆ ದಿನದ 24 ಗಂಟೆಯಲ್ಲಿ ಅಂತ ಆಲೋಚನೆ ಮಾಡಿದರೆ ಐದರ್ ಐ ವಿಲ್ ಬಿ ಥಿಂಕಿಂಗ್ ಅಬೌಟ್ ಮನಿ, ಆರ್ ಐ ವಿಲ್ ಬಿ ಥಿಂಕಿಂಗ್ ಅಬೌಟ್ ಮೈ ಡಿಸೈರ್ಸ್, ಆರ್ ಐ ವಿಲ್ ಬಿ ಥಿಂಕಿಂಗ್ ಅಬೌಟ್ ಮೈ ನೇಮ್ ಆರ್ ಫೇಮ್, ಹೌ ಟು ಗೆಟ್ ನೇಮ್ ಆರ್ ಹೌ ಟು ಗೆಟ್ ಫೇಮ್. ಈ ಮೂರು ಬಿಟ್ಟು ನಾವೇನಾದರೂ ಆಲೋಚನೆ ಮಾಡ್ತಿದ್ದೀವ? ನಾವು ದುಡ್ಡಿನ ಹಿಂದೆ ಹೋದೆವು ಅಂತಾದರೆ ಇವತ್ತು ನನಗೆ ಇಷ್ಟಿದ್ದದ್ದು ಸಾಕಾಗೋದಿಲ್ಲ, ನನ್ಗೆ ಮತ್ತೆ ಬೇಕು ಮತ್ತೆ ಬೇಕು ಮತ್ತೆ ಬೇಕು ಅನ್ನುವಂಥ ಆಸೆ. ಕಾಮದ ಬಗ್ಗೆ ಒಂದು ಈಗ ಅದೇ ನನಗೆ ಮೊದಲು ನಮಗೆ ಸಣ್ಣ ಸಂಬಳಕ್ಕೆ ಸಣ್ಣ ಕಾರು, ಸಂಬಳ ಜಾಸ್ತಿ ಆದಾಗೆ ದೊಡ್ಡ ಕಾರು. ನನ್ನ ಹತ್ರ ಕೇಳಲಿಕ್ಕುಂಟು, ನನ್ನ ಹತ್ರ ಇದು ಆಲ್ಟೋನೇ ಇರೋದು. ಮೇಡಮ್ ನೀವೆಂತ ಮೇಡಮ್ ಇದು ಆಲ್ಟೋದಲ್ಲಿ ಬರೋದು, ನೀವೆಲ್ಲ ದೊಡ್ಡ ಕಾರ್ ತಗೊಳ್ಬೇಕು ಅಂದರೆ ದೊಡ್ಡ ಕಾರಲ್ಲಿ ಬಂದರೆ ದೊಡ್ಡ ಸ್ಥಿಕೆ. ಆಮೇಲೆ ಅಧಿಕಾರ, ನನಗೆ ಪ್ರಮೋಷನ್ಸ್ ಆಗಬೇಕು, ಮೇಲಿದ್ದು ಹೋಗಬೇಕು, ಪ್ರಶಸ್ತಿ ಬರಬೇಕು. ಎಷ್ಟು ಜನ ಪದ್ಮಶ್ರೀ ಹಿಂದೆ ಹೋಗೋರು ಇದ್ದಾರೆ? ಯಾರಿಗೋ ಪದ್ಮಶ್ರೀ ಸೇರಿ ಬಂತು ಅಂದರೆ ಇವತ್ತು ನನಗೆ ನಿದ್ದೆ ಬರೋಲ್ಲ, ಅಯ್ಯೋ ನನಗೆ ಬರಲಿಲ್ವಲ್ಲ ಅಂತ. ಅಂದರೆ ನಮ್ಮ ಚಿಂತನೆಗಳು ನಾವು ಇದ್ರ ಮೂಲಕನೇ ಹೋಗ್ತಾ ಇರ್ತೀವಿ. ಎಷ್ಟು ಎಷ್ಟು ಇದ್ರ ಹಿಂದೆ ಹೋಗ್ತೇವೋ ಅಷ್ಟು ಅಷ್ಟು ನಮಗೆ ನೋವು, ಸಂಕಟ, ದುಃಖ. ನಾವು ಬದುಕಲ್ಲಿ ಇವಾಗ ಎಲ್ಲ ನಮ್ಮ ಫೀಲ್ಡಲ್ಲಿ ಮೇಲೆ ಬರ್ತೇವೆ, ಎಲ್ಲ ಬರ್ತೇವೆ. ನಮಗೆ ನಾವು ಬೆಳೀತಾ ಬೆಳೀತಾ ನಮ್ಮ ಮನೆ, ನಮ್ಮ ತಂದೆ, ನಮ್ಮ ತಾಯಿ ಹಾಗೆ ಆಗುತ್ತೆ. ಸೊ ಅವರೆಲ್ಲ ನಮ್ಮ ಬಂಧುಗಳಾಗ್ತಾರೆ, ನಮ್ಮ ಮನಸ್ಸಿಗೆ ಹತ್ತಿರ ಆಗ್ತಾರೆ. ಆಮೇಲೆ ನಮ್ಮ ವರ್ಕಿಂಗ್ ಫೀಲ್ಡಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಸರ್ ಅವರು ಇವರು ಇದಾಗ್ತಾರೆ, ನಮ್ಮ ಊರಿನವರು ಆಗ್ತಾರೆ. ಊರಿನ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ, ಅದು ಬಿಟ್ಟು ಬೇರೆ ಏನಾದರೂ ಆಲೋಚನೆ ಮಾಡ್ತೇವ? ಈಗ ಆತ್ಮವಿಸ್ತಾರ ಅಂತ ಹೇಳ್ತೇವೆ, ಈಗ ನಾನು ಹೇಳಿದೆ ಭಗವಂತನ ಅವತಾರ ಅಂತ. ಸೊ ಭಗವಂತನ ಅವತಾರವಾಗಿ ಬಂದ ನಾವು ದ ಬರೀ ನಮ್ಮನೆ, ನಮ್ಮ ಫೀಲ್ಡು, ನಮ್ಮ ಊರು, ಸ್ವಲ್ಪ ಮಟ್ಟಿಗೆ ನಮ್ಮ ಊರು ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಬಿಟ್ಟು ನನ್ನ ರಾಜ್ಯಕ್ಕೆ ಏನಾದರೂ ತೊಂದರೆ ಆಗಿದೆಯಾ, ನನ್ನ ದೇಶಕ್ಕೆ ಏನಾದರೂ ತೊಂದರೆ ಆಗಿದೆಯಾ, ನಾನೇನಾದರೂ ಮಾಡ್ಬೋದಾ? ಅಥವಾ ಒಂದು ಸತ್ಯ ಅಂತೇನಿದೆ, ಒಂದು ಇರುವಿಕೆ ಅಂತೇನಿದೆ, ಇದರ ಬಗ್ಗೆ ನಾವೇನಾದರೂ ಆಲೋಚನೆ ಮಾಡ್ತೇವ? ಎಲ್ಲ ಹೆಚ್ಚಿನವರು 99% ಜನ ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ. ಏನು ಅಶನ, ವಸನ, ವಸತಿ, ಒಂದು ಊಟ, ಊಟಕ್ಕೆ ನಾನೇನು ಕೆಲಸ ಮಾಡಬೇಕು, ಅದೇ ವಿದ್ಯಾಭ್ಯಾಸ, ಆಮೇಲೆ ನಂದು ಫೀಲ್ಡ್ ಯಾವ್ದು ನಾನು ತಗೊಳ್ಬೇಕು, ಆ ಫೀಲ್ಡ್ ಆಯಿತು, ಆಮೇಲೆ ನನಗೆ ಬೇಕಾದೊಂದು ಜಾಬ್, ಆಮೇಲೆ ಎಲ್ಲರೂ ಅಷ್ಟೇ, ಆಮೇಲೆ ಒಂದು ಮನೆ, ಆಮೇಲೆ ಕಾರು, ಆಮೇಲೆ ಅದು ನಾನು ಹೇಳಿದ್ನಲ್ಲ ದೊಡ್ಡ ದೊಡ್ಡ ಕಾರಿಗೆ ಹೋಗೋದು. ಒಂದು ಮನೆ ಕಟ್ಟಿದ್ರೆ ಇನ್ನೊಂದು ಸೈಡ್ ತೆಗೀತು, ಅಲ್ಲಿ ಮನೆ ಕಟ್ಟಿದ್ದು ಬಾಡಿಗೆ ಕೊಡ್ತು, ಮಕ್ಕಳಿಗೆ ಮದುವೆ ಮಾಡ್ತು. ಅದು ಬಿಟ್ಟು ಏನಾದರೂ ಇದೆಯಾ? ಅದು ಇಷ್ಟನ್ನಿಟ್ಕೊಂಡು ನಾನು ನೆಮ್ಮದಿಯಾಗಿದ್ದೇನೆ, ಐ ಆಮ್ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ, ಯಾರ ಹತ್ರ ಆದರೂ ಕೇಳಿ ಹೇಗಿದ್ದೀರಾ? ಏನು ಸರ್ ಅದೇ ಮನೆ, ಅದೇ ಇದು, ಅದೇ ಫಂಕ್ಷನ್ಗೆ ಹೋಗೋದು, ಅದೇ ಬರೋದು, ಏನಾದರೂ ಕೇಳಿದ್ರೆ ಅವರಿಗೆ ಟೈಮ್ ಇಲ್ಲ. ಆದರೆ ಮಾಡುವಂಥದ್ದು ಒಂದು ಏನಂತ ಹೇಳೋದು, ಒಂದು
ವ್ಯಾಲ್ಯೂ ಬದುಕಿಗೆ ವ್ಯಾಲ್ಯೂ ಕೊಡುವಂಥದ್ದು ನಾವೇನಾದರೂ ಮಾಡ್ತಿದ್ದೀವ. ಧಾರಿಣಿಯ ನಡುಗೆಯಲ್ಲಿ ಗುರಿ ಇರಲಿ ಅಂತಾರೆ ಡಿ ವಿ ಜಿ. ಈ ಪ್ರಪಂಚದ ಈ ಬದುಕಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ದೀವಲ್ವ. ನಮಗೊಂದು ಮನೆ ಎಲ್ಲರಿಗೂ ಮಾಡ್ತಾರೆ, ಮಕ್ಕಳು ಎಲ್ಲರೂ ಮಾಡ್ತಾರೆ, ಅಲ್ಲಿ ಎಲ್ಲರಿಗೂ ಆಗೋದಿಲ್ಲ. ಇನ್ಫರ್ಟಿಲಿಟಿ ಸೆಂಟರ್ಸ್ ಒಳ್ಳೆ ಅಣಬೆಗಳಾಗೆ ಬೆಳೀತಾ ಉಂಟು, ಎಲ್ಲರೂ ಮಕ್ಕಳು ಮಾಡ್ತಾರೆ ಅಂತ ನಾನು ಹೇಳಿದ್ರೆ, ಏನು ಮೇಡಮ್ ನಮಗೆ ಮಕ್ಕಳಾಗಲಿಲ್ಲ ನಿಮ್ಗೆ ಹೇಳ್ತೀರಿ ಹಿಂಗೆ ಅಂತಾರೆ. ಬಟ್ ಅದೊಂದು ದೊಡ್ಡ ವಿಷಯವ ಅಂತ ಅಂದರೆ ನಾವು ಆಲೋಚನೆ ಮಾಡಬೇಕಾಗಿ ಆ ಕಾಲಕ್ಕೆ ಅದೊಂದು ದೊಡ್ಡ ವಿಷಯವೇ. ನನಗೆ ನನ್ನ ಮಗು ಹುಟ್ಟಿದಾಗ ನನ್ನ ಐ ವಾಸ್ ವೆರಿ ಹ್ಯಾಪಿ. ಬಟ್ ಧಾರಿಣಿಯ ನಡುಗೆಯಲ್ಲಿ ಮೇರು ಗುರಿ ಇರಲಿ, ಒಂದು ದೊಡ್ಡವಾದಂಥ ಗುರಿ. ಯಾವುದು ಗುರಿ ಇಟ್ಕೊಳ್ಬೇಕು, ಆ ಗುರಿಯನ್ನು ನಾವು ಹುಡ್ಕೊಳ್ಬೇಕು. ಹೇಗೆ ಹುಡುಕಿಕೊಳ್ಳೋದು? ಒಬ್ಬೊಬ್ಬರಿಗೆ ಒಂದೊಂದು ಗುರಿ. ಇಷ್ಟು ಜನ ಇಲ್ಲಿ ಇದಿರಲ್ಲ, ಇಷ್ಟು ಜನಕ್ಕೂ ನಾವೇನು ಈ ಗುರಿ ಇಟ್ಕೊಳ್ಳಿ. ಇವಾಗ ಸ್ವಾತಂತ್ರ್ಯ ಭಾರತಕ್ಕೆ ಬರಬೇಕಾದ್ರೆ ಮೊದಲು ಎಲ್ಲರಿಗೂ ಒಂದೇ ಗುರಿ ಇತ್ತು, ಏನು ಇಂಡಿಪೆಂಡೆನ್ಸ್ ಆಗಬೇಕು ಭಾರತ. ಅದು ಬಿಟ್ಟು ಬೇರೆ ಯಾವ ಗುರಿಯೂ ಇರಲಿಲ್ಲ. ಎಷ್ಟೋ ಜನ ಎಜುಕೇಷನ್ ಬಿಟ್ಟರು, ಎಷ್ಟೋ ಜನ ಜಾಬ್ ಬಿಟ್ಟರು, ಎಷ್ಟೋ ಜನ ಮದುವೆ ಆಗಲಿಲ್ಲ. ಇಂಡಿಪೆಂಡೆನ್ಸ್ ಬರೋದಿಲ್ಲ ಅಂದರೆ ನಾನು ಮದುವೆ ಆಗೋದಿಲ್ಲ ಅಂತ. ಸೋ ಮೆನಿ ಪೀಪಲ್ ಅವರ ಗುರಿ ಒಂದೇ ಇದ್ದಿದ್ದು, ಬ್ರಿಟಿಷರನ್ನು ಓಡಿಸಬೇಕು ದೇಶದಿಂದ. ಈಗ ನಮ್ಗೆ ಅದಲ್ಲ, ಬ್ರಿಟಿಷರು ಓಡಿ ಆಯಿತು, ಈಗ ಇನ್ನು ಚಾಚಿ ಮಲ್ಕೊಳ್ಳೋಣ, ಏನು ತಲುಪಿಸಿಲ್ಲ ನಮಗೆ. ಸರ್ವಿಂ ವಿಶ್ವೇಶ್ವರಯ್ಯ ಹೇಳ್ತಿದ್ರಂತೆ, ನಮ್ಮ ದೇಶದ ಜನರಿಗೆ ಪಾರ್ಶ್ವವಾಯು ಹೊಡೆದಿದೆ ಅಂತ. ಪಾರ್ಶ್ವವಾಯು ಅಂದರೆ ಹೆಮಿಪ್ಲೀಜಿಯಾ. ಹೆಮಿಪ್ಲೀಜಿಯಾ ಅಂದರೆ ಗೊತ್ತಾಯ್ತು ಅಂದ್ಕೊಳ್ತೀನಿ, ಫುಲ್ ಒಂದು ಸೈಡ್ ಬ್ರೈನಲ್ಲಿ ರಕ್ತಸ್ರಾವ ಆಗುತ್ತೆ, ಲೈಕ್ ಬ್ಲೀಡಿಂಗ್ ಆಗುತ್ತೆ ಅಥವಾ ಬ್ಲಾಕ್ ಆಗುತ್ತೆ. ಹೋಲ್ ಸಿಸ್ಟಮ್, ಹಾಫ್ ಹ್ಯಾಂಡ್, ಒಂದು ಸೈಡ್ ಬಾಡಿ ಎಲ್ಲ, ದೇ ವಿಲ್ ಬಿ ಬೆಡ್ ರಿಡನ್ ಅಲ್ಲಿ. ಸೊ ನಮ್ಮ ದೇಶಕ್ಕೆ ಹೆಮಿಪ್ಲೀಜಿಯಾ ಆಗಿದೆ ಅಂದ್ರಂತೆ ವಿಶ್ವೇಶ್ವರಯ್ಯ. ಮೀನ್ಸ್ ಒಂದು ಸರ್ತಿ ಇಂಡಿಪೆಂಡೆನ್ಸಿಗೆ ನಾನು ಎಷ್ಟು ಸರ್ತಿ ಅನಿಸುತ್ತೆ 75 ವರ್ಷ ಬೇಕಾ ಒಂದು ಜಡತ್ವದಿಂದ ಹೇಳಕ್ಕೆ. ಈಗೀಗ ನಾವು ರಸ್ತೆಗಳು ಚೆನ್ನಾಗಿರೋದು ನೋಡ್ತಿದ್ದೀವಿ, ಈಗೀಗ ಇನ್ನೂ ಎಷ್ಟೋ ಹಳ್ಳಿಗಳಿವೆ ನೀರಿಲ್ಲದ್ದು, ಬೆಳಕಿಲ್ಲದ್ದು, ಕರೆಂಟ್ ಇಲ್ಲದ್ದು, ಸೇತುವೆಗಳಿಲ್ಲದ್ದು, ಇದು ಇನ್ನೂ ಕೂಡ ಹೆರಿಗೆ ಆಗುವಾಗ ಸಾಯುವಂಥ ತಾಯಿ ಸಾಯ್ತಾಳೆ. ಒಂದು ಹುಟ್ಟಿದ ಮಕ್ಕಳಲ್ಲಿ 25-40 ಮಕ್ಕಳು ಒಂದು ಫಸ್ಟ್ ಬರ್ತ್ಡೇನೆ ನೋಡಲ್ಲ. ಎಲ್ಲ ಒಂದು ಕೇರಳದಲ್ಲಿ, ಒಲ್ಲ ಸೌತ್ ಕೆನರಾದಲ್ಲಿ ವಿ ರೀಚ್ ದ ಇನ್ಫೆಂಟ್ ಮಾರ್ಟ್ಯಾಲಿಟಿ ರೇಟ್ ಬಿಲೋ 20 ಅಂತ ಹೇಳ್ಕೊಂಡ್ರೆ ಸಾಕಾಗೋದಿಲ್ಲ. ವಾಟ್ ಈಸ್ ಇನ್ ಉತ್ತರ ಕನ್ನಡ, ವಾಟ್ ಈಸ್ ಇನ್ ಉತ್ತರ ಪ್ರದೇಶ, ಜಾರ್ಖಂಡ್, ಅಲ್ಲಿ ಇನ್ನೂ ಕೂಡ ಡೆಲ್ಲಿಯಲ್ಲಿ. ಮೊನ್ನೆ ನನ್ನ ಫ್ರೆಂಡ್ ಒಬ್ಳು ಹೇಳ್ತಾಳೆ, ಡೆಲ್ಲಿಯಲ್ಲಿ ಒಬ್ಳು ಪ್ರೆಗ್ನೆಂಟ್ ಬರ್ತಾಳೆ, ಎಚ್ ಬಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ 2 g/cl ಅಂತಂದ್ರೆ ನಾವು ಆಲೋಚನೆ ಮಾಡಿ 75 ವರ್ಷ ಆದರೂ ಕೂಡ ನಾವು ಇನ್ನೆಲ್ಲರಿಗೂ. ಇವಾಗ ನಿನ್ನೆ ಮೋದಿ ಹೇಳ್ತಾ ಇದ್ದಾರೆ, ಇನ್ನು 10 ವರ್ಷದಲ್ಲಿ ಎಲ್ಲರಿಗೂ ಮನೆ ಮಾಡಿಕೊಡ್ತೀವಿ. 75 ವರ್ಷ ಬೇಕಾ ಎಲ್ಲರಿಗೂ ಮನೆ ಮಾಡ್ಕೊಡೋಕ್ಕೆ? ದಟ್ ಈಸ್ ನೆಕ್ಸ್ಟ್ 10 ಇಯರ್ಸ್ ಎವ್ರಿಬಡಿ ವಿಲ್ ಹ್ಯಾವ್ ಹೌಸ್ ಅಂತ ಈಸ್ ಟೆಲ್ಲಿಂಗ್ ಇಸ್ ನಿನ್ನೆ ಸ್ಪೀಚಲ್ಲಿ. ಅಂದರೆ ಆ ಸ್ವಾತಂತ್ರ್ಯ ಬಂದ ಮೇಲೆ ನಾವೆಲ್ಲ ನಿದ್ದೆ ಮಾಡಿದ್ವಿ. ನಾವು ಮೀನ್ಸ್ ಆಗದ ಜನತೆ. ಒಂದು ಸಾಮಾಜಿಕವಾಗಿ ರಾಜಕೀಯವಾಗಿ ನಾವು ಬೆಳಿಲೇ ಇಲ್ಲ, ಎಟ್ ದ ಸೇಮ್ ಟೈಮ್ ಎಟ್ ಲೀಸ್ಟ್ ಆಧ್ಯಾತ್ಮಿಕವಾಗಿ ಬೆಳೆದ್ವ. ಸ್ಪಿರಿಚುವ್ಯಾಲಿಟಿ ಇವಾಗ ಏನಾದರೂ ಮಾತಾಡಿದ್ರೆ ಐ ಆಮ್ ಸ್ಪಿರಿಚುವಲ್ ಸಿನ್ಸ್ 10 ಇಯರ್ಸ್ ಅಂತಾರೆ. ಏನದು 10 ಇಯರ್ಸಿಂದೆಲ್ಲ ಸ್ಪಿರಿಚುವಲ್ ಆಗೋಕ್ಕೆ ಸಾಧ್ಯವೂ ಇಲ್ಲ. ಆಮೇಲೆ 10 ಇಯರ್ಸಿಂದ ಸ್ಪಿರಿಚುವಲ್ ಆದವರಿಗೆ ಸಾಕ್ಷಾತ್ಕಾರ ಆಗಬೇಕಾಗಿತ್ತು. ಆಮ್ ಇನ್ ಸ್ಪಿರಿಚುವಾಲಿಟಿ ಸಿನ್ಸ್ 10 ಇಯರ್ಸ್ ಅಂತಂದರೆ ಏನು? ನಾವೆಲ್ಲ ಈಗ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಸ್ಪಿರಿಚುವಾಲಿಟಿ ಅನ್ನೋಂಥ ಮಾತುಗಳು ಬರ್ತಾ ಇದೆ. ನಾನು ಅವಾಗ ಹೇಳಿದ್ದು ಅವ್ರ ಹತ್ರ ಅದೇ, ಏನು ಮಾತಾಡೋಣ ಅಂತಂದಾಗ ನಾನು ಹೇಳಿದ್ದು, ಸುಂದರ ಬದುಕಿಗೆ ನಿಮ್ಮ ಕೊಡುಗೆ ಏನು? ಟು ಮೇಕ್ ಯುವರ್ ಲೈಫ್ ಬ್ಯೂಟಿಫುಲ್, ವಾಟ್ ಕಾಂಟ್ರಿಬ್ಯೂಷನ್ ಯು ಹ್ಯಾವ್ ಗಿವನ್? ಇವಾಗ ಸರ್ ಇನ್ವೆಸ್ಟ್ ಮಾಡಬೇಕು ಅಂತಂದ್ರಲ್ಲ, ನಿಮಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ಕೊಂಡಿದ್ದೀರಾ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮನಿ, ಐ ಆಮ್ ಟಾಕಿಂಗ್ ಅಬೌಟ್ ದ ಟೈಮ್ ಯು ಆರ್ ಗಿವಿಂಗ್ ಟು ಯು ಆ್ಯಂಡ್ ದ ಥಾಟ್ಸ್ ಯು ಆರ್ ಫೀಡಿಂಗ್ ಟು ಯು. ನಮ್ಮ ನಮ್ಮ ವಿಚಾರಗಳು, ನಮ್ಮ ನಮ್ಮ ಆಲೋಚನೆಗಳು, ನಮ್ಮ ನಮ್ಮ ಭಾವನೆಗಳು ನಮ್ಮನ್ನು ಬೆಳೆಸ್ತಾ ಹೋಗ್ತವೆ. ಸೊ ನಾವು ನಮಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆವಾಗ ಹೇಳಿದ, ನಾವು ಹಣದ ವಿಚಾರ ಮಾಡ್ತಾ ಇದ್ದೀವಾ, ಯಶಸ್ಸಿನ ವಿಚಾರ ಮಾಡ್ತಾ ಇದ್ದೀವಾ, ಅಥವಾ ಯಾವುದಿನ್ನೊಂದು ಡಿಸೈರ್ಸ್ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಾ? ಜಸ್ಟ್ ನಾವು ಆಲೋಚನೆ ಮಾಡಬೇಕು, ಇನ್ನು 24 ಗಂಟೆಯಲ್ಲಿ ನಾನು ಏನು ಆಲೋಚನೆ ಮಾಡಿದೆ. ಹಾಗೆ ಮಾಡ್ತಾ ಹೋದಾಗೆ ಅದು ನಮ್ಮನ್ನು ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತದೆ. ದುಡ್ಡು ಮಾಡಬೇಕು ಅಂತಂದರೆ ನಾನು ಆಲೋಚನೆ ಮಾಡ್ತೇನೆ ಹೇಗಾದರೂ ದುಡ್ಡು ಮಾಡೋದು. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಬರುತ್ತೆ, ಅವನು ಅನ್ಯಾಯವಾಗಿ ಆದರೂ ದುಡ್ಡು ಮಾಡೋಕ್ಕೆ ಹೊರಡ್ತಾನೆ. ಅವನು ಅದರಲ್ಲಿ ಫಸ್ಟಿಗೆ ಒಂದು 26 ಗುಣಗಳನ್ನು ಹೇಳ್ತಾರೆ ಕೃಷ್ಣ 3ನೇ ಶ್ಲೋಕದಲ್ಲಿ. 3 ಅಂದರೆ ಅನುಷ್ಟುಪ್ ಛಂದಸ್ಸದು, 2 ಲೈನ್ ಇದ್ದು 3 ಸಾಲಿನಲ್ಲಿ 26 ದೈವಿ ಗುಣಗಳನ್ನು ಹೇಳ್ತಾರೆ.
ಮತ್ತೆ ಆರೇ ರಾಕ್ಷಸ ಗುಣಗಳನ್ನು ಹೇಳೋದು, ಮತ್ತೆ ಉಳಿದ ಶ್ಲೋಕಗಳಲ್ಲಿ ಹೇಗೆ ಆ ರಾಕ್ಷಸರು ಇರ್ತಾರೆ ಅಂತ ಹಿ ಎಕ್ಸ್ಪ್ಲೈನ್ಸ್. ಅನ್ಯಾಯಾರ್ಥೇನ ದಂಭೇನ, ದಂಭ ಅಂದರೆ ಅಹಂಕಾರ, ಯಾವುದೇ ರೀತಿಯಲ್ಲಾಗಲಿ ಕೊಂದಾಗಲಿ ಆದರೂ ದುಡ್ಡು ಮಾಡಬೇಕು. ನಾವು ನೋಡ್ತಾ ಇದ್ದೀವಿ ಮರ್ಡರ್ ಆಗೋದು. ಈಗ ಮೊನ್ನೆ ಮೊನ್ನೆ ಅಲ್ವಾ ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಗೆ ಬಂದ ಲೇಡಿ ಮರ್ಡರ್ ಆಗಿ ರೈಲ್ವೆ ಟ್ರ್ಯಾಕ್ನಲ್ಲಿ ಬಂದದ್ದು. ಶಿ ಈಸ್ ಎಂಪ್ಲಾಯರ್. ಯಾಕೆ ಯಾಕೆ ಅವಳದು ಮರ್ಡರ್ ಆಗಿದ್ದು? ಅವಳಲ್ಲಿದ್ದ ಚಿನ್ನನೋ ಏನೋ ಸರ ಪರ್ಸೋ ಅದನ್ನೆಲ್ಲ ಖಾಲಿ ಮಾಡಿ ತೊಗೊಂಡು ಹೋಗಿದ್ದಾರೆ. ಅಂದರೆ ಹಿ ಡಸಂಟ್ ಮೈಂಡ್ ಅ ಕಿಲ್ಲಿಂಗ್ ಸಂಬಡಿ ಟು ಅರ್ನ್ ಮನಿ. ಈ ಆಸ್ತಿ ವಿಚಾರಗಳಲ್ಲಿರ್ಬೋದು, ಅಣ್ಣ ತಮ್ಮ ಬಡ್ದಾಡ್ಕೊಳ್ಳೋದು, ಅಣ್ಣ ತಮ್ಮ ಕೊಲ್ತಾರೆ. ಇತಿಹಾಸಗಳಲ್ಲೂ ನಾವು ನೋಡಿದ್ದೀವಿ ತಂದೆಯನ್ನು ಮಗನೇ ಕೊಂದು ಸಿಂಹಾಸನಕ್ಕೆ ಇರುವಂಥದ್ದು, ಅಧಿಕಾರಕ್ಕಾಗಿ, ದುಡ್ಡಿಗಾಗಿ, ಭೂಮಿಗಾಗಿ. ಇದೆಲ್ಲ ಬರೋದು ಆ ಮೂರು ವಿಚಾರಗಳಿಂದ. ಆದರೆ ಹಾಗಾದರೆ ನಮ್ಮ ಮನಸ್ಸಲ್ಲಿ ಏನು ವಿಚಾರಗಳನ್ನು ನಾವು ತುಂಬಿಕೊಳ್ಬೇಕು, ಯಾವ ವಿಚಾರಗಳು ನಮ್ಮ ಮನಸ್ಸನ್ನು ಶುದ್ಧ ಮಾಡ್ಬೋದು, ಯಾವುದು ನಮ್ಮ ವಿಚಾರಗಳು ನನ್ನ ಮನಸ್ಸನ್ನು ಹಗುರುಗೊಳಿಸ್ಬೋದು. ಎಷ್ಟೆಲ್ಲ ಮಾಡಿ ಇವಾಗ ನಾನು ಯಾರನ್ನೇ ರಾಜಕಾರಣಿಗಳ ಹೆಸರು ಹೇಳೋದಿಲ್ಲ, ಒಂದು ಅಧಿಕಾರಕ್ಕೆ ಬರಲಿಕ್ಕೆ ಸಿ ಎಂ ಆಗಬೇಕು ಅಥವಾ ಒಂದು ಮಂತ್ರಿ ಸ್ಥಾನಕ್ಕೆ ಇಟ್ಸ್ಕೊಳ್ಬೇಕು ಅಥವಾ ಒಂದು ಹೈ ನಿಗಮದಲ್ಲಿ ಒಂದು ಅಧ್ಯಕ್ಷ ಆಗಬೇಕು, ಯಾರ್ಯಾರ ಕಾಲು ಬಿದ್ದು ಯಾರ್ಯಾರಿಗೆ ಹೊಡೆದು ಬಡಿದು ಮಾಡಿ ಅವನು ಸುಖವಾಗಿ ಮಲಗಿರ್ತಾನೆ ಅಂತ ಅಂದ್ಕೊಳ್ತೀರಾ ನೀವು? ಚೆನ್ನಾಗಿ ನಿದ್ದೆ ಬರುತ್ತಾ ಅವನಿಗೆ? ಖಂಡಿತ ಬರಲ್ಲ ಅವನಿಗೆ. ಇವತ್ತು ಯಾರು ನನ್ನನ್ನು ಇನ್ನೊಂದರಲ್ಲಿ ಸಿಕ್ಕಿಸಿ ಹಾಕುತ್ತಾರೋ, ಇವತ್ತು ಯಾವ ಹಗರಣದಲ್ಲಿ ನನ್ನನ್ನು ಸಿಕ್ಕಿಸಿ ಹಾಕ್ತಾರೋ, ಅಥವಾ ಯಾರ ಜೊತೆಗಾದರೂ ಒಂದು ಬೈ ಚಾನ್ಸ್ ಅವನಿಗೆ ಒಂದು ಪ್ರೀತಿ ಆಯ್ತಪ್ಪ, ಯಾರ ಜೊತೆನೂ ಎಫೇರ್ ಇದೆ ಅಂತ ಅಂದ್ಕೊಳ್ಳೋಣ, ಅವಳ ಜೊತೆ ತಿರುಗಾಡೋಕ್ಕೂ ಆಗಲ್ಲ ಅವನಿಗೆ. ಒಂದೆಲ್ಲರೂ ಟೂರ್ ಹೋಗ್ಬಿಟ್ಟು ಬರೋಣ, ಒಂದು ಎಲ್ಲ ಮರೆತು ಬಿಟ್ಟು ಅವಳ ಜೊತೆ ಎಂಜಾಯ್ ಮಾಡಿಬರ್ತೀನಿ, ಒಂದು ಕಾಲ್ ಗರ್ಲನ್ನು ಇಟ್ಕೊಂಡು ಹೋಗೋಕ್ಕೂ ಆಗಲ್ಲ ಅವ್ನಿಗೆ. ಯಾಕೆ ಇವರು ವೀಡಿಯೋ ಇಟ್ಬಿಟ್ಟು ನಾಳೆಲ್ಲ ವೈರಲ್ ಮಾಡಿಬಿಡ್ತಾರೆ. ಹೀ ಕ್ಯಾಂಟ್ ಎಂಜಾಯ್ ಇಸ್ ಲೈಕ್, ನಾನು ಅಲೌಕಿಕ ಬಿಡಿ ಲೌಕಿಕ ಕೂಡ ಅವನಿಗೆ ಬದುಕಕ್ಕಾಗಲ್ಲ. ಸೊ ಹಾಗಾದರೆ ನಾವು ಏನು ಆಲೋಚನೆ ಮಾಡಬೇಕು? ನಮ್ಮ ಆಲೋಚನೆಗಳು ಶುದ್ಧವಾಗಿದೆಯಾ ಅಂತ ನಾವು ಹೇಗೆ ನೋಡಬೇಕು? ಸತ್ಯವಾಗಿದೆಯೇ? ಅದು ಶುಭವನ್ನು ಕೊಡುವಂಥದ್ದು ಯಾರಿಗಾದರೂ? ಮತ್ತದು ಸುಂದರವಾಗಿದೆಯೇ? ಈ ಮೂರಾಗಿ ನೋಡಬೇಕು. ನಾನು ಯಾವುದೇ ಸತ್ಯ ಅಂತಂದ ತಕ್ಷಣ ನನ್ನ ಸ್ಟಾಫ್ ಹೇಳ್ತಾ ಇದ್ದೆ, ಅದು ನಾವು ಸುಳ್ಳು ಹೇಳದಿದ್ರೆ ಆಯಿತು ಅಂತ. ಸತ್ಯ ಅಂತಂದರೆ ಬರೀ ಅಷ್ಟೇ ಅಲ್ಲ, ಸತ್ ಅಂದರೆ ಯಾವುದು? ಸಂಸ್ಕೃತದಲ್ಲಿ ಸತ್ ಅಂದರೆ ಒಳ್ಳೆಯದು ಅಂತ, ಸಜ್ಜನ, ಸತ್ಕಾರ್ಯ, ಸದ್ಗುಣ ಅಂತಂತೀವಿ. ಈ ಒಳ್ಳೆಯದು ಅನ್ನೋದಕ್ಕೆ ಕನ್ನಡದ ಹಳೆಗನ್ನಡದಕ್ಕೆ ಒಂದು ಮೂಲ ಪದ ಅಂದರೆ ಉಳ್ಳ ಅಂತ. ಉಳ್ಳ ಅಂತಂದರೆ ಇರುವುದು ಅಂತ. ಉಳ್ ಅಂದರೆ ಇರುವುದು. ಯಾವುದು ಇರುವುದು? ಈಗ ನಾವು ಎಲ್ಲ ಇಲ್ಲಿ ಈ ಬಿಲ್ಡಿಂಗ್ನಲ್ಲಿ ಎಲ್ಲ ಈಗ ನಾವು ನೋಡ್ತಿದ್ವಿ, ಯಾವುದು ಇರುವುದು ಅಂದರೆ ಇರುವುದು ಅಂತಂದರೆ ಈಗ ಇರುವುದಲ್ಲ, ಯಾವತ್ತಿಗೂ ಇರುವಂಥದ್ದು ಅಂದರೆ ನಿತ್ಯವಾಗಿರುವಂಥದ್ದು. ಯಾರಾದರೂ ಹೇಳ್ಬೋದಾ ಯಾವುದದು ನಿತ್ಯವಾಗಿರು, ಯಾವಾಗಲೂ ಇರಬೇಕು? ಈ ಮೈಕ ಹಾಳಾಗಿ ಹೋಗ್ಬೋದು ಅಲ್ವಾ, ಇದು ಹಾಳಾಗಿ ಹೋಗ್ಬೋದು, ನಾನು ಇಲ್ಲದೆ ಹೋಗ್ಬೋದು. ಗಾಳಿ ನಿರ್ವಾತ ಪ್ರದೇಶ ಕ್ರಿಯೇಟ್ ಮಾಡ್ಬೋದು ಅಂತಂದ್ರೆ ಉಳ್ಳ ಅಂತ. ಅದೇ ನಮ್ಮ ಸಂಸ್ಕೃತದಲ್ಲಿ ಇವಾಗ ಶಂಕರಾಚಾರ್ಯರೆಲ್ಲ ಹೇಳ್ತಾರೆ ಏನ್ ಮಾಡ್ಬೇಕು, ನಿತ್ಯ ನಿತ್ಯ ವಿವೇಕ ಅಂತ. ಎಲ್ಲರೂ ಶಂಕರಾಚಾರ್ಯರು ಇರ್ಬೋದು, ಬುದ್ಧ ಇರ್ಬೋದು, ಯಾವುದೇ ಧರ್ಮ ತಕ್ಕೊಂಡ್ರು ಕೂಡ ಅಲ್ಟಿಮೇಟ್ ಬರೋದು ಅದೇ ನಿತ್ಯ ನಿತ್ಯ ವಿವೇಕ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವಾಗಲೂ ಇರುವಂಥದ್ದು, ಯಾವಾಗಲೂ ಇಲ್ಲದಿರುವಂಥದ್ದು. ಯಾವಾಗಲೂ ಇರುವಂಥದ್ದು ಅಂತಂದರೆ ಅದು ಚೈತನ್ಯ ಸ್ವರೂಪಿ ಪರಮಾತ್ಮ, ಅದು ಮಾತ್ರ. ಈಗ ನನ್ನ ಹತ್ರ ಮಾತಾಡಬೇಕು ಅಂತಂದರೂ ಕೂಡ ಆ ಪರಮಾತ್ಮ, ಆ ಚೈತನ್ಯ ಏನಿದೆ ಅದು ಪ್ರವಾಹ ಆಗಿನೇ ನಾನು ಮಾತಾಡಬೇಕಷ್ಟೇ ಹೊರತು, ಈಗ ನನ್ನ ಗಂಟಲು ಕಟ್ಕೊಂಡ್ರೆ ನಂಗೆ ಮಾತಾಡೋಕ್ಕಾಗಲ್ಲ, ನನಗೆ ಕಾಲು ಏನಾದರೂ ಬಿತ್ತೋದ್ರೆ ನಂಗೆ ನಿಲ್ಲಕ್ಕಾಗಲ್ಲ, ಅಥವಾ ನನ್ನ ಬ್ರೈನಿಂದ ಇಲ್ಲಿಗೆ ಗಂಟಲಿಗೆ ಕನೆಕ್ಷನ್ ಹೋದರೂ ನಂಗೆ ಮಾತಾಡೋಕ್ಕಾಗಲ್ಲ, ಅಥವಾ ನಾನು ಆಗ ಹೇಳಿದ ಹಾಗೆ ವಾಗಾರ್ಥ ನನ್ನ ಮಾತಿಗೆ ಮತ್ತು ಶಬ್ದಗಳಿಗೆ ಅರ್ಥ ಇಲ್ಲದೆ ಹೋದ್ರೂ ನಾನು ಅವರೆಂತ ಹುಚ್ಚರಾಗಿ ಮಾತಾಡ್ತಾರೆ ರೀ. ಅವನು ಆಗ ಒಂದು ಸೆಂಟೆನ್ಸ್ ಮಾಡ್ತಾರೆ, ಈಗೊಂದು ಸೆಂಟೆನ್ಸ್ ಮಾಡ್ತಾನೆ, ಆ ಸೆಂಟೆನ್ಸ್ಗೆ ವ್ಯಾಕರಣನೂ ಇಲ್ಲರಿ ಅಂತ ಹೇಳಲ್ವಾ. ಸೊ ಪ್ರತಿ ಆ ಒಂದು ನಿತ್ಯ ನಿತ್ಯ ವಿವೇಕ, ಈವನ್ ನಮ್ಮ ಗಂಡ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ಮನೆ ಇರ್ಬೋದು, ನನ್ನ ಅಧಿಕಾರ ಇರ್ಬೋದು, ಅದೆಲ್ಲ ಅನಿತ್ಯ. ಲೈಕ್ ದ್ಯಾಟ್ ಹ್ಯಾಸ್ ಟು ಗೋ ಆ್ಯಂಡ್ ದ್ಯಾಟ್ ವಿಲ್ ಗೋ. ಅದು ಎಪ್ಪಳು ಇಂಡಾಯ ಸಾಧನ ಅಲ್ಲೇ ಅಲ್ಲ, ಎಪ್ಪಳು ಇಂಡಾಯ ಸಾಧನ ಏದು ಅದು ನಾವು ಅದನ್ನು ಭಗವಂತ ಅಂತ ಕರೆಯೋದು. ಹಾಗಾಗಿ ನಾವು ಆ ಭಗವಂತನನ್ನು ಇದು ಮಾಡಲಿಕ್ಕೋಸ್ಕರ, ದಟ್ ವಾಸ್ ಫಾರ್ ಮೇಡಮ್ ಮಲಯಾಳದಲ್ಲಿ ಹೇಳಿ. ಸೊ ನಮ್ಮ ಚಿಂತನೆಗಳು ಆ ಸತ್ಯದ ಬಗ್ಗೆ ಆಲೋಚನೆ ಮಾಡೋದಾಗಿರಬೇಕು. ಅಂದರೆ ನನ್ನ ಆಲೋಚನೆಗಳು ನನಗೆ ಇದು ಒಳ್ಳೆಯದನ್ನು ಮಾಡುತ್ತಾ, ನನ್ನ ಮನೆಗೆ ಒಳ್ಳೇದು ಮಾಡುತ್ತಾ, ನನ್ನ ಪಕ್ಕದ ಮನೆಗೆ ಒಳ್ಳೇದು ಮಾಡುತ್ತಾ. ಅದನ್ನೇ ಅರ್ಜುನ ಕೇಳ್ತಾನೆ ಕೃಷ್ಣನ ಹತ್ರ, ಒಳ್ಳೇದು ಮಾಡೋದು ಅಂತಂದರೆ ಹೇಗೆ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ,
ಅದರಲ್ಲಿ ಒಳ್ಳೆದ್ರಲ್ಲಿ ಕೆಟ್ಟ ಅಂದರೆ ಸಣ್ಣ ಒಳ್ಳೆಯದು ದೊಡ್ಡ ಒಳ್ಳೆಯದು ಈಗ ಹೇಳ್ತೀವಲ್ಲ ಏನಾರು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಆ ಥರ ಅದು ಕೊರೋನಾ ಬಂದಾಗ ಎಲ್ಲ ಸಿ ಟಿ ಸ್ಕ್ಯಾನಲ್ಲಿ ಮೈಲ್ಡ್ ಚೇಂಜಸ್ ಮಾಡ್ರೇಟ್ ಚೇಂಜಸ್ ಸಿವಿಯರ್ ಚೇಂಜಸ್ ಅಂತ ಇತ್ತಲ್ಲ ಹಾಗೆ ಸಣ್ಣ ಕಾರ್ಯ ದೊಡ್ಡ ಕಾರ್ಯ ದೊಡ್ಡ ಕಾರ್ಯ ಅಂತ ಆಗ ಅವನು ಹೇಳ್ತಾನೆ ನೀನು ಮಾಡುವ ಕೆಲಸ ನಿನಗೆ ಒಳ್ಳೆಯದಾಗ್ತದಾ ಎಸ್ ಒಳ್ಳೆ ಕೆಲಸ ಅದು ನಿನ್ನ ಮನೆಯವರಿಗೆ ಒಳ್ಳೆಯದಾಗ್ತದಾ ಅದಕ್ಕಿಂತ ಅದು ದೊಡ್ಡ ಸ್ವಲ್ಪ ದೊಡ್ಡ ಕೆಲಸ ಸೊ ಎಷ್ಟು ಜನರಿಗೆ ಅದು ಒಳ್ಳೆಯದಾಗ್ತದೆ ನಿನ್ನ ಮನೆಯ ಸುತ್ತಮುತ್ತದವರಿಗೆ ಹಾಂ ಅದು ಅದಕ್ಕಿಂತ ದೊಡ್ಡದು ನನ್ನ ಮನೆ ಬಿಟ್ಟಿಗೆ ನಾನೇ ಆಲೋಚನೆ ಮಾಡಿದರೆ ನನ್ನ ಸುಳ್ಯ ತಾಲೂಕಿಗೆ ವೆರಿ ಗುಡ್ ಅದು ನನ್ನ ಆಲೋಚನೆಗಳು ಅದು ಹರಡಿ ಸೌತ್ ಕೇಂದ್ರಕ್ಕೆ ಒಳ್ಳೆಯದಾಗ್ತದೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ದೇಶಕ್ಕೆ ಒಳ್ಳೆಯದಾಗ್ತದೆ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಎಷ್ಟು ಎಷ್ಟು ಆ ಚಿಂತನೆಗಳು ಎಷ್ಟೆಷ್ಟು ಜನರನ್ನು ಚಿಂತನೆ ಮಾಡ್ಕೊಂಡು ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೀವೋ ಅಷ್ಟು ದೊಡ್ಡ ದೊಡ್ಡ ಕೆಲಸಗಳಾಗ್ತವೆ ಆ ಥರ ನಮ್ಮ ಆಲೋಚನೆಗಳು ಇದೆಯಾ ಅದಕ್ಕೆ ನಾನು ಹೇಳಿದ್ದು ನಮ್ಮ ಮನೆ ನಮ್ಮ ಕೆಲಸ ನಮ್ದು ಇದ್ಬಿಟ್ಟು ನಾವು ಆಲೋಚನೆ ಮಾಡ್ತಿದ್ದೀವ ಸೊ ಅದು ಸತ್ಯವಾಗಿರಬೇಕು ಶುಭವನ್ನು ತರೋದಾಗಿರಬೇಕು ಸತ್ಯಂ ಶಿವಂ ಸುಂದರಂ ಅಂತ ನಾವು ಹೇಳ್ತೇವೆ ಆಮೇಲೆ ಸೌಂದರ್ಯ ಎಲ್ಲ ಚೆನ್ನಾಗಿ ಕಾಣಬೇಕು ಈಗ ಇನ್ನೊಂದು ಅರೇಂಜ್ಮೆಂಟ್ಸ್ ಕೂಡ ಇಲ್ಲಿ ಇಟ್ಟಿರೋ ರೀತಿಗಳಿರ್ಬೋದು ಆ ಬರುವಾಗ ಅಲ್ಲಿ ಆ ರಂಗೋಲಿ ಇಟ್ಟಿದ್ರು ಆ ರಂಗೋಲಿ ನೋಡಿದ ತಕ್ಷಣ ನಮ್ಮ ಮನಸ್ಸಿಗೊಂದು ಖುಷಿಯಾಗುತ್ತೆ ಇಟ್ ಗಿವ್ಸ್ ಹ್ಯಾಪಿನೆಸ್ ಸೊ ಸತ್ಯವಾಗಿರುವಂಥದ್ದು ಎಲ್ಲರಿಗೂ ಒಳಿತನ್ನು ಮಾಡುವಂಥದ್ದು ಮತ್ತು ಸೌಂದರ್ಯ ರವೀಂದ್ರನಾಥ್ ಟಾಗೋರ್ಗೆ ತುಂಬ ಸೌಂದರ್ಯ ಪ್ರಜ್ಞೆ ಅಂತ ಹೇಳ್ತಾರೆ ಒಂದು ಸರ್ತಿ ಗಾಂಧೀಜಿ ಕರೆದ್ರಂತೆ ಬೇಗ ಬಾ ಎಲ್ಲ ಹೋಗ್ಬೇಕಂತ ಇವ್ರು ನಾನು ತಲೆ ಬಾಚ್ಕೊಂಡು ಬರ್ತೇನೆ ಅಂತ ಹೋದ್ರಂತೆ ಯಾರು ರವೀಂದ್ರನಾಥ್ ಟಾಗೂರ್ ಗಾಂಧೀಜಿ ಹೇಳಿದ್ರಂತೆ ನನ್ನ ತಲೆ ಬಾಚಕ್ಕೇನು ಇಲ್ಲ ಎಲ್ಲ ಖಾಲಿ ಬೇಗ ಬಾ ಇವ್ರು ಬರೋದೇ ಕಾಣೋದಿಲ್ವಂತೆ 5 ನಿಮಿಷ ಆಯಿತು 10 ನಿಮಿಷ ಆಯಿತು ಏನು ಅಂದರೆ ಅದು ಇಲ್ಲೆಲ್ಲೋ ಒಂದು ಬಿಳಿ ಕೂದಲಿತ್ತು ನಾನು ತೆಗಿತಾ ಇದ್ದಿದ್ದು ಅಂದರೆ ಐ ಶುಡ್ ಪ್ರೆಸೆಂಟ್ ನೈಸ್ ವೇ ದಟ್ ಈಸ್ ದ ಅದು ಕೂಡ ಒಂದು ಯಾರಿಗಾರಿಗೆ ಇವಾಗ ಮತ್ತೆ ನಾನು ಹೇಳಬೇಕಾದ್ರೆ ಇವತ್ತೆಲ್ಲ ಕಲರ್ಫುಲ್ ಕಾಣ್ತಾ ಇದ್ದಾರೆ ಅಂತ ಅಂದ ತಕ್ಷಣ ಏನಾಯಿತು ಒಂದು ಖುಷಿ ಸಿಕ್ತು ಅದರಲ್ಲಿ ಆ ಸಂತೋಷ ಸಿಕ್ತು ಒಂದು ಸಂಭ್ರಮ ಸಿಕ್ತು ಹಾಗೆ ಆ ಥರ ಇದೆಯಾ ಅಂತ ಇದು ವಿಚಾರಗಳಾದರೆ ಇನ್ನು ಭಾವಗಳು ಯಾವ ಥರ ಇರಬೇಕು ಬುದ್ಧನೂ ಅದನ್ನೇ ಹೇಳ್ತಾನೆ ವೇದವ್ಯಾಸರು ಅದನ್ನೇ ಹೇಳ್ತಾರೆ ವೇದವ್ಯಾಸರಂತೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ನಮ್ಮ ಸಂಪತ್ತಿ ಏನಿರಬೇಕಂತ ನಮ್ಮಲ್ಲಿ ಇವಾಗ ಏನಿರುತ್ತೆ ನನ್ನ ಹತ್ರ ಒಂದು 2 ಮನೆ ಇದೆ ನನ್ನ ಹತ್ರ 4 ಕಾರ್ ಇದೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅದು ನನ್ನ ಸಂಪತ್ತಾ ಅಥವಾ ನನ್ನಲ್ಲಿರೋ ಸಂಪತ್ತೇನು ಅವ್ರೇನು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಏಕತ ಸಮತ ಸತ್ಯತ ಚ ಶೀಲಂ ಸ್ಥಿತ ದಂಡ ನಿಧಾನಂ ಆರ್ಜವಂ ಮತ್ತು ತತಸ್ತಶ್ಚ ಉಪರತಿ ಕ್ರಿಯೇಭ್ಯ ಅಂತ 8 ಗುಣಗಳನ್ನು ಹೇಳ್ತಾರೆ ಈ 8 ಗುಣಗಳನ್ನು ನನ್ನ ಆತ್ಮಗುಣಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ವಿಸ್ತರಿಸಬೇಕಂದ್ರೆ ಏಕತ ಎಲ್ಲರೂ ಒಂದೇ ಸಮಾನ ಯಾರ ಮೇಲೆ ನಾನು ಅವಾಗ ಮೇಲೂ ಕೀಳು ನಾನು ಹೇಳಿದ್ನಲ್ಲ ಎಲ್ಲಿಯೋ ಆಳದಲ್ಲಿ ನಮಗೆ ಗಂಡು ಹೆಣ್ಣು ಅಂತ ತಾರತಮ್ಯ ನನಗೂ ಆವಾಗಲೂ ಬೇಸರ ಆಗುತ್ತೆ ಡೆಲಿವರಿ ಆದಾಗೆಲ್ಲ ಹೇಳುವಾಗ ಯಾವ ಮಗು ಅಂತ ಕೇಳಿದ ತಕ್ಷಣ ಒಂದು ಪೇಷಂಟ್ ಅಂತ ನೀವು ನಂಬ್ತಿರಲಿಲ್ಲ ಆ ಪೇಷಂಟ್ ಹೆಸರು ವೀಣಾನೇ ಇತ್ತು ನಾವು ಸಿಸೇರಿಯನ್ ಮಾಡಿದ್ದು 2 ರಾತ್ರಿ 2 ಗಂಟೆಗೆ ಸಿಸೇರಿಯನ್ ಮಾಡಿದ್ದು ಮಾಡಿ ಅದು ಫಸ್ಟ್ ಫೀಮೇಲ್ ಅಂತೆ ಅವಳಿಗೆ ಸೆಕೆಂಡ್ ಫೀಮೇಲ್ ಶೀ ಸ್ಟಾರ್ಟೆಡ್ ಶೌಟಿಂಗ್ ಎಟ್ ಅಸ್ ಆ್ಯಂಡ್ ಗಾಡ್ ಆಲ್ಸೋ ದೇವರಿಗೆ ಬೈದ್ಲು ಬೈದ್ಲು ನಾನು ನಿನಗೆ ಆ ಪೂಜೆ ಮಾಡಿದ್ದು ವೇಸ್ಟು ನಿನಗೆ ಹರಕೆ ಹೊತ್ತಿದ್ದು ವೇಸ್ಟು ಅದು ಮಾಡಿದ್ದು ವೇಸ್ಟ್ ಮತ್ತೆ ಹೋಗ್ಬಿಟ್ಟು ಹೆಣ್ಮಳಿಗೆ ಕೊಟ್ಟಿದ್ಯಾ ನಾನು ಸಿ ಒಂದು ಸರ್ತಿ ಮಗು ಕೊಟ್ಟ ಮೇಲೆ ಅವರಿಗೆ ಮಗು ಡೆಲಿವರಿ ಆಯಿತು ಬಟ್ ಫಾರ್ ಅಸ್ ಆ್ಯಸ್ ಅ ಗೈನಕಾಲಜಿಸ್ಟ್ ವಿ ಹ್ಯಾವ್ ಟು ಸೂಚರ್ ಯೂಟ್ರಸ್ ಬ್ಲೀಡಿಂಗ್ ಆಗಬಾರ್ದು ಗರ್ಭಕೋಶ ಗಟ್ಟಿ ಆಗಬೇಕು ಎಟೋನಿಕ್ ಪಿ ಪಿ ಎಚ್ ಅಂತ ಕರಿತೀವಿ ಅಲ್ಲೇನು ಪ್ರಾಬ್ಲಮ್ ಆಗಬಾರ್ದು ಎಲ್ಲ ಸ್ಟಿಚ್ ಹಾಕಿ ಪೇಷಂಟ್ ಬಿ ಪಿ ಫಾಲೋ ಆಗಬಾರ್ದು ಡ್ಯೂರಿಂಗ್ ಸರ್ಜರಿ ಅದನ್ನೆಲ್ಲ ನೋಡ್ಕೊಂಡೆಲ್ಲ ಮಾಡಿಸೋದು ಇವರಿಗೆ ಆಯಿತು ಮಗು ಆಯಿತು ಅಂತ ಬಟ್ ಸ್ಟಿಲ್ ವಿ ಹ್ಯಾವ್ ಟೆನ್ಷನ್ ಸ್ವಲ್ಪ ಇರುತ್ತೆ ನನಗೆ ಸಖತ್ ಸೇರೋಗೋಯ್ತು ಮಾತಾಡಿದ ಸ್ವಲ್ಪ ಹೊತ್ತು ನನಗೆ ಇನ್ನೊಂದು ಮಾತಾಡಿದ್ರೆ ಅರ್ಧ ಆಪ್ರೇಷನ್ ಬಿಟ್ಟೋಗ್ತೀನಿ ಆಪ್ರೇಷನ್ನೇ ಕಂಟಿನ್ಯೂ ಮಾಡಲ್ಲ ಹೆಣ್ಣು ಮಗು ಅಂತ ನೆಗೆಟಿವ್ ಮಾತಾಡ್ತೀನಿ ನೀನು ಐ ವಿಲ್ ಸ್ಟಾಪ್ ದ ಆಪ್ರೇಷನ್ ಹಿಯರ್ ಅನ್ನ ಎಲ್ಗೋ ನೀನೇ ಬೇಕಾದ್ರೆ ಸ್ವಿಚಾರ್ ಮಾಡ್ಕೊ ಏನು ಬೇಕಾದ್ರೆ ಮಾಡ್ಕೊ ಮತ್ತು ಸುಮ್ಮನೆ ಆದ್ರು ಆಮೇಲೆ ಮರುದಿನ ರೌಂಡ್ಸ್ಬೋದಾಗ್ಲೂ ಗುಮ್ಮ ಅಂತ ಇದ್ದು ಇನ್ನೊಂದು ಸರ್ತಿ ಹೆಣ್ಣು ಮಗು ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಲಿಂಗ ತಾರತಮ್ಯ ಮಾಡ್ತಾ ಇದ್ದೀನಿ ನಿನ್ನ ಮೇಲೆ ಕೇಸ್ ಹಾಕಿಸ್ತೀನಿ ನಾನು ಸೊ ಈ ಏಕತ ನಾನು ಅದನ್ನು ಹೇಳ್ತಾ ಇರೋದು ಫ್ರಮ್ ದ್ಯಾಟ್ ಒಂದು ಸ್ವಲ್ಪ ಸೂಜಿಯ ಮೊನೆಯಷ್ಟು ಕೂಡ ನಮ್ಮ ಮನಸ್ಸಿನಲ್ಲಿ ತಾರತಮ್ಯ ಬರುತ್ತಾ ವಿ ಹ್ಯಾವ್ ಟು ನನ್ನ ಮನಸ್ಸಲ್ಲೂ ಇದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಬರುತ್ತೆ ಅಂದರೆ ನನಗೆ ಹೆಣ್ಣು ಗಂಡು ಅಂತಿಲ್ಲ ಅಯ್ಯೋ ಈ ಪೇಷಂಟ್ಗೆ ಹೆಂಗಪ್ಪ ಹೇಳೋದು ಅಂತ ಒಂದು ಬಂದು ಹೋದಾಗ ನಾನು ಅನ್ಕೋತೀನಿ ಇದು ಕೂಡ ನನ್ನ ಮನಸ್ಸಲ್ಲಿ ಬರಬಾರ್ದು ಇದು ನಮ್ಮನ್ನು ನಾವು ಏನು ಶುದ್ಧ ಮಾಡಿಕೊಳ್ಳುವ ಒಂದು ಕ್ರಮ ಅಂತ ನಾನು ಹೇಳ್ತೇನೆ ಸೊ ಏಕತ ಎಲ್ಲರೂ ಒಂದೇ ಮನಸ್ಸು ಇಲ್ಲಿ ಅದಲ್ಲದೆ ಕೂಡ ಮನಸ್ಸಿನಲ್ಲಿ ಮಾತಿನಲ್ಲಿ ನಡತೆಯಲ್ಲಿ ಒಂದೇ ಇರುವಂಥದ್ದು ನಾನು ಏನು ಹೇಳ್ತೀನೋ ಹಾಗೆ ನಾನು ನಡೀಬೇಕು
ನಾನು ಹೇಗೆ ವರ್ತಿ ನನ್ನ ಮಾತಿಗೂ ಮತ್ತು ನಡತೆಗೂ ವ್ಯತ್ಯಾಸ ಇರಬಾರ್ದು. ನಾನು ಹೆಣ್ಣು ಗಂಡು ಒಂದೇ ಅಂತ ಇಲ್ಲಿ ಹೇಳೋದು, ಅಲ್ಲಿ ಹೋಗ್ಬಿಟ್ಟು ತಾರತಮ್ಯ ಮಾಡೋದು, ದಟ್ ಈಸ್ ನಾಟ್ ದ ವೇ. ಸೊ ನನ್ನ ಮಾತು ನಡತೆ ಮತ್ತು ಮನಸ್ಸಿನಲ್ಲಿ ಒಂದೇ ಇರುವಂಥದ್ದು ಸತ್ಯತ. ನಾನು ಆವಾಗ ಹೇಳಿದೆ ಒಂದು ನಿಷ್ಠೆ, ಒಂದು ನನ್ನ ಕೆಲಸದಲ್ಲಿರ್ಬೋದು, ಒಂದು ಸಂಬಂಧಗಳಲ್ಲಿರ್ಬೋದು. ಇವತ್ತು ಅಂದರೆ ಗಾಳಿ ಬಂದಾಗಿ ತೂರ್ಕೊಳ್ಳೋದು ಅಂತಾರೆ, ಎಲ್ಲಿ ಜಾಸ್ತಿ ಲಾಭ ಇದೆಯೋ ಅಲ್ಲಿಗೆ ಹೋಗುವಂಥದ್ದು, ಹಾಗಲ್ಲ. ಒಂದು ನಿಷ್ಠೆ ಮತ್ತು ಸಮತೆ, ಅಂದರೆ ದ್ವಂದ್ವಗಳಿಲ್ಲದೆ ಇರೋದು, ಅದು ಒಳ್ಳೆಯದೋ ಇದು ಕೆಟ್ಟದೋ ಒಮ್ಮೆ ಆದಂತ ಅನ್ನೋದು, ಒಂದು ನಮಗೊಂದು ಏಕರೂಪವಾದಂಥ ಮನಸ್ಸು, ಒಳ್ಳೆಯ ನಡವಳಿಕೆ ಮತ್ತು ದಂಡ ನಿಧಾನ. ಯಾವುದಾದ್ರೂ ತಪ್ಪು ಕಂಡಾಗ, ಈಗ ನನ್ನ ಅಂಡರ್ ಯಾರಿರ್ತಾರೆ ಅವರು ಅದನ್ನು ತಪ್ಪು ಮಾಡಿದ್ರು ಅಂತ ಗೊತ್ತಾದಾಗ, ಅದಕ್ಕೆ ನಾನು ವಾಗ್ದಂಡ, ಮನೋದಂಡ, ಕಾಯದಂಡ ಮೂರಲ್ಲಿ ಕೊಡ್ಬೋದು. ನೋಡು ಈ ಥರ ನೀನು ಮಾಡಬಾರ್ದು, ಇನ್ನು ಮುಂದೆ ನೀನು ಈ ಥರ ಮಾಡ್ತೀಯ ಅಂದರೆ ನಿನ್ನ ನಾನು ಶಿಕ್ಷೆ ಕೊಡ್ತೇನೆ ಅನ್ನೋದಿರ್ಬೋದು. ಅಥವಾ ಅವನಿಗೆ ಮನಸ್ಸಿಗೆ ನೋವಾಗುವ ಹಾಗೆ ಅಂದರೆ ಇನ್ನು ಮುಂದೆ ಮಾಡಿದಾಗ ನೋಡುವಂಥದ್ದು, ದೈಹಿಕವಾಗಿ ಶಿಕ್ಷೆ ಕೊಡೋದು ಕೂಡ ಇರ್ಬೋದು. ಈಗ ಟೀಚರ್ಸ್ ಕೆಲವು ಸರ್ತಿ ಕೊಡಬೇಕಾಗುತ್ತೆ, ನಮ್ಮ ಮಕ್ಕಳಿಗೂ ಕೂಡ ಅಷ್ಟೇ. ಒಳ್ಳೆದ್ರಲ್ಲಿ ಹೇಳ್ತೇನೆ, ಅದಿದೆಲ್ಲ ಮಾತಿಗೆ ಇದು ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ, ಅದಕ್ಕೆ ಸರಿಯಾಗಿ ಮಾಡುವಂಥದ್ದು. ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ಅದೇ ಹೇಳಬೇಕು ಅಂತ ಇಷ್ಟಪಡೋದು, ನಾವು ಕೆಲಸ ಮಾಡ್ತೀವಿ, ಕೆಲಸದಲ್ಲಿ ಸಂಗಮ, ಆ ಕೆಲಸದಲ್ಲಿ ಒಂದು ಮಾಡ್ತಾ ಮಾಡ್ತಾ ಕೆಲಸದಲ್ಲಿ ಪೂರ್ತಿ ಇನ್ವಾಲ್ವ್ ಆಗುವಂಥದ್ದು, ಆಮೇಲೆ ಆ ಶ್ರಮದಲ್ಲಿ ವಿಶ್ರಾಂತಿ ಪಡೆಯಬೇಕು ಅಂತಾರೆ. ಅಂದರೆ ಆ ಕರ್ಮಕ್ಕೆ ಅಂಟಿಕೊಳ್ಳದೆ ಇರುವುದು, ಆಮೇಲೆ ಆ ಅಂಟಿಕೊಳ್ಳದೆ ಕರ್ಮ ಮಾಡೋದು. ನನಗೆ ಯಾವಾಗಲೂ ನೆನಪಿರೋದು ಆವಾಗ ಹೇಗಂತಂದರೆ, ಇವಾಗ ನಮ್ಮ ಮನೆಗೆ ಕೆಲಸದವಳು ಬರ್ತಾಳೆ ಅಂತ ಇಟ್ಕೊಳ್ಳಿ, ಎಲ್ಲ ಇರುತ್ತೆ ಅಲ್ಲಿ, ವಸ್ತುಗಳಿರುತ್ತೆ, ಎಲ್ಲ ಇರುತ್ತೆ. ಆವಾಗೆಲ್ಲ ಅದು ಅವಳೇ ಯಜಮಾನಿ, ಆ ಪಾತ್ರೆ ತೆಳಿತಾಳೆ, ದೊಡ್ಡದಿಡ್ತಾಳೆ, ಎಲ್ಲ ಮಾಡ್ತಾಳೆ. ಮಗು ಬಂದಾಗ ಮಗು ಹತ್ರ ರಾಜ ಮುದ್ದು ಅಂತ ಮಾತಾಡ್ತಾಳೆ, ಸಂಜೆ ಹೋಗೋತ್ತಿಗೆ ಎಲ್ಲ ಬಿಟ್ಟೋಗ್ತಾಳೆ. ಯಾವುದು ನನ್ನ ಮನೆ ಮಗುವನ್ನು ತೊಗೊಂಡೋಗಲ್ಲ, ನನ್ನ ಮನೆ ವಸ್ತುನೂ ತೊಗೊಂಡೋಗಲ್ಲ, ಅಂದರೆ ಇರೋಷ್ಟೊತ್ತು ಅದೆಲ್ಲ ಅವಳದೆ, ಹೋಗುವಾಗ ಬಿಟ್ಟೋಗ್ತಾಳೆ. ಹಾಗೆ ಈ ಪ್ರಪಂಚದಲ್ಲಿ ನಾವು ಬದುಕಬೇಕಾಗಿತ್ತು. ಇಲ್ಲಿ ಇರೋವಾಗ ಇದು ನನ್ನ ಆಫೀಸು, ನನ್ನ ಸ್ಟಾಫ್ ಎಲ್ಲ, ನಾನು ಒಂದಿನ ಬಿಟ್ಟು ಹೋಗ್ತೇನೆ, ಇದು ನಂದಲ್ಲ, ಇಟ್ಸ್ ನಾಟ್ ಮೈ. ಅಲ್ಲಿ ಇರೋವಾಗ ಮಾತ್ರ ನನ್ನ ಹಾಗೆ, ನಾನು ಭಾಷಣಕ್ಕೆ ತೊಡಗಬೇಕಾದ್ರೆ ಹಾಗೆ ಅಂದ್ಕೊಂಡೆ, ಇವು ಎಲ್ಲ ಸೀನಿಯರ್ಸ್ ಇರ್ತಾರೆ, ಎಲ್ಲ ಇಂಜಿನಿಯರ್ಸ್ ಅವರು, ಇವರು ಎಂಥ ಮಾತಾಡೋದಪ್ಪ. ಆವಾಗ ನಾನು ಮಾತನ್ನು ಕೇಳಿದ್ದೆ, ಭಾಷಣಕ್ಕೆ ನಿಂತಾಗ ಅಂದ್ಕೋಬೇಕು ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ, ನೀನು ಮಾತಾಡೋಕ್ಕೆ ಶುರು ಮಾಡಬೇಕು, ಮತ್ತೆ ಮಾತಾಡ್ತಾ ಹೋಗ್ಬೇಕು. ಅಂದರೆ ಮಾತು, ನಾವು ಯಾವುದೇ ಕರ್ತವ್ಯದಲ್ಲಿ ತೊಡಗಿಕೊಂಡಾಗ ಆ ಕರ್ತವ್ಯದಲ್ಲಿ ಪೂರ್ತಿ ನಮ್ಮನ್ನು ಇನ್ವಾಲ್ವ್ ಮಾಡಿಕೊಳ್ಳೋದು, ಆ ಶ್ರಮದಲ್ಲಿ ಆ ಕಷ್ಟಪಡ್ತಾ ಇರುವಾಗಲೇ ರಿಲ್ಯಾಕ್ಸೇಷನ್, ಅದು ನಮ್ಮ ಆತ್ಮ ಗುಣಗಳಾಗಬೇಕು ಅಂತ. ಈ ಕೆಲಸವನ್ನು, ಈಗ ಯಾವುದೇ ಕೆಲಸ ಆಗಿರ್ಬೋದು, ಈ ಕೆಲಸವನ್ನು ಭಗವಂತ ಆಜ್ಞೆ ಮಾಡುವುದರಿಂದ ನಾನು ಮಾಡಿದ್ದೆ. ಹೀ ಈಸ್ ಅಪಾಯಿಂಟೆಡ್ ಮೀ ಟು ಡೂ ದಿಸ್ ವರ್ಕ್, ಹಾಗಾಗಿ ನಾನು ಮಾಡಿದ್ದೇನೆ. ಹೀಗೆ ವಿರಮಿಸಬೇಕು, ವಿಶ್ರಾಂತಿ ಪಡೆಯಬೇಕು. ಹೀಗೆ ಶ್ರಮದಲ್ಲಿ ನಾವು ಆ ಗುಣವನ್ನು ನಮ್ಮಲ್ಲಿ ನಾವು ತಂದುಕೊಡ್ಬೇಕು. ಇವಾಗ ಡೆಲಿವರಿ ಎಲ್ಲ ಮಾಡಿದಾಗ ನಾವು ಇಲ್ಲದೆ ಇದ್ದಾಗ ಸಿಸ್ಟರ್ಸ್ ಎಲ್ಲ ಮಾಡ್ತಾರೆ, ಅವರಿಗೆ ಒಂದು ಧೈರ್ಯ, ಏನು ಮೇಡಮ್ ಇದ್ದಾರೆ ಕರೆದ್ರೆ ಎಷ್ಟೊತ್ತಿಗಾದರೂ ಬರ್ತಾರೆ ಅಂತ. ನಾನೇ ಡೆಲಿವರಿಗೆ ಹೋದರೆ ಯಾರು ಬರ್ತಾರೆ, ನಾನೇ ಮಾಡಬೇಕು. ಆವಾಗ ನಾನು ಭಗವಂತನ ಕಾಲ್ತಾ ಇರ್ತೀನಿ, ಅವನು ನೋಡ್ಕೋತಾನೆ, ಅವನು ನನಗೆ ಬುದ್ಧಿ ಕೊಟ್ಟಿದ್ದಾನೆ, ಅವನಿಗೆ ನನಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾನೆ, ಹೀ ನೋ, ಹೀ ಟಾಟ್ ಮೀ, ಅವರ್ ಟೀಚರ್ಸ್ ಟಾಟ್ ಅಸ್ ಹೌ ಟು ರೆಕಗ್ನೈಸ್ ಕಾಂಪ್ಲಿಕೇಶನ್ಸ್, ಹೌ ಟು ಅವಾಯ್ಡ್ ಕಾಂಪ್ಲಿಕೇಶನ್ಸ್, ಅದಿಟ್ಕೊಂಡು ನಾವು ಮಾಡ್ತೀವಿ. ಹಾಗೆ ಆ ಧೈರ್ಯದಲ್ಲಿದ್ದಾಗ ಮಾತ್ರ ನಮಗೆ ಕೆಲಸ ಮಾಡಲಿಕ್ಕಾಗೋದು. ಅದೇ ಗುಣಗಳನ್ನು ವಿಸ್ತರಿಸಿ ಸ್ವಲ್ಪ ಸುಲಭವಾಗಿ ಹೇಳಬೇಕು ಅಂತಾದರೆ, ನಾಲ್ಕು ಗುಣಗಳು. ಒಂದು ಮೈತ್ರಿ, ಅಂದರೆ ಸ್ನೇಹ, ಎಲ್ಲರನ್ನ ಒಂದು ಫ್ರೆಂಡ್ಶಿಪ್, ಒಂದು ಪ್ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು. ಒಂದು ಕರುಣೆ, ಕಷ್ಟದಲ್ಲಿ ಇರುವವರಿಗೆ ನಾವು ಕರುಣೆಯನ್ನು ತೋರಿಸುವಂಥದ್ದು. ಇನ್ನೊಂದು ಪ್ರಮುದಿತ ಅಂತ, ಮುದಿತ ಅಂತಲೂ ಕರೀತಾರೆ, ಸದಾ ಖುಷಿಯಾಗಿ ಹಸನ್ಮುಖಿಯಾಗಿ ಇರುವಂಥದ್ದು. ನಾವು ಇವಾಗ ನನ್ನದೇ ಉದಾಹರಣೆ ತೊಗೊಂಡ್ರೆ, ಈಗ ಡಾಕ್ಟ್ರಾಗಿ ನಾನಲ್ಲಿ ನನ್ನ ಸೀಟಲ್ಲಿ ಕೂತಿರ್ತೀನಿ, ಬಂದ ತಕ್ಷಣ ಹಾಂ ಏನು ಹೇಳಿ ಅಂತ ಅಂದರೆ ಪೇಷಂಟ್ಗೆ ಹೇಗಾಗಬೇಕು? ಅದೇ ನಾನೊಂದು ಸ್ಮೈಲ್ ಕೊಟ್ಟು ಹಾಂ ಬನ್ನಿ ಹೇಗಿದ್ದೀರಾ ಅಲ್ಲ, ಅವರು ಕಷ್ಟದಲ್ಲೇ ಬಂದಿರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಡಾಕ್ಟ್ರ್ ಹತ್ರ ಡಾಕ್ಟ್ರೇ ಹೇಗಿದ್ದೀರಾ ಅಂತ ಕೇಳೋಕ್ಕೆ ಯಾರೂ ಬರೋಲ್ಲ. ತಮಾಷೆ ಕೆಲವು ಸರ್ತಿ ಪೇಷಂಟ್ ಹೇಳಿಕೊಂಡೆಲ್ಲ ಮದ್ದೆಲ್ಲ ಬರೆದ ಮೇಲೆ, ಅವ್ರು ಆಫ್ಟರ್ ಫಾಲೋಅಪ್ ಬಂದುಬಿಟ್ಟು ಎಲ್ಲ ಸರಿಯಾಯಿತು ಅಂತ ಹೇಳಿದ ಮೇಲೆ, ನೆಕ್ಸ್ಟ್ ಯಾವಾಗ ಬರಬೇಕು ಡಾಕ್ಟ್ರೇ ಅಂತ ಕೇಳ್ತಾರೆ. ಆಗ ನಾನು ಹೇಳೋದು, ನಿಮಗೆ ನನ್ನನ್ನು ನೋಡ್ಬೇಕು ಅನಿಸಿದಾಗ ಬನ್ನಿ, ನಾನು ಹೇಗಿದ್ದೀನಿ ಅಂತ ಕೇಳಲಿಕ್ಕೆ ಬನ್ನಿ ಅಂತ. ಹಾಗೆ ಬರೋಲ್ಲ, ಯಾರು ಬರೋಲ್ಲ, ಯಾರು ಡಾಕ್ಟ್ರ್ ಡಾಕ್ಟ್ರ್ ಬರ್ತೇನೆ ಅಂತ ಕೂಡ ಹೇಳಬಾರ್ದು, ಅಪಶಕುನ ಅಂತಾರೆ, ಆಸ್ಪತ್ರೆಗೆಲ್ಲ ಬರ್ತೇನೆ ಅಂತ ಹೇಳಬಾರ್ದು. ಅಂದರೆ ಆ ಒಂದು ಪ್ರಮುದಿತ ಅಂತ, ಇದಕ್ಕೊಂದು ಉದಾಹರಣೆ, ಹೇಗೆ ನಾವು ಪ್ರಮುದಿತವಾಗಿರ್ಬೋದು ಅಂತ ಅನ್ನೋದಕ್ಕೆ, ಒಬ್ಬಳು ಬುದ್ಧ ಸನ್ಯಾಸಿನಿ ಇದ್ಲಂತ, ಒಂದು ಹಳ್ಳಿಗೆ ಹೋದ್ಲು ಅವಳು. ರಾತ್ರಿ ಆಗಿತ್ತು, ಎಲ್ಲ ಮನೆ ಹೋಗಿ ಬಾಗಿಲು ತಟ್ತಾಳೆ, ಯಾರು ಬಾಗಿಲು ತೆಗೆದಿರ ಕತ್ಲೆ, ಯಾರು ಗೊತ್ತಿಲ್ಲ ಕಳ್ಳರು ಹಾಕರು ಈ ಬಂತ ಹಾಗೆ ಹೇಳ್ತಾರಲ್ಲ. ನಮಗಂತೂ ವಾಟ್ಸಪ್ ಮೆಸೇಜ್ಗಳೆಲ್ಲ ಬಂದುಬಿಟ್ಟಿದ್ದಾವೆ, ದಯವಿಟ್ಟು ಗೊತ್ತಿಲ್ಲದವ್ರು ಬಂದರೆ ಬಾಗಿಲು ತೆರಿಬೇಡಿ,
ಗೊತ್ತಿಲ್ಲದ ಫೋನ್ ಬಂದರೆ ತೆಗಿಬೇಡಿ ಎಲ್ಲ ಹೇಳಿರ್ತಾರಲ್ಲ, ಹಾಗೆ ಅವರು ಬಾಗಿಲು ತೆಗಿಲಿಲ್ಲ. ಆ ಕಾಲದಲ್ಲೂ ಅದೇ ಇತ್ತು. ಆಮೇಲೆ ಏನು ಮಾಡೋದು, ಯಾರು ಬಾಗಿಲು ತೆಗಿಲಿಲ್ಲ. ನಾನು ಶಿವಟ್ಟ ಒಂದು ಮರದ ಕೆಳಗೆ ಹೋದ್ಲು. ಆವಾಗ ಅವತ್ತು ಬೆಳದಿಂಗಳ ರಾತ್ರಿ ಇತ್ತಂತೆ. ಬೆಳದಿಂಗಳ ರಾತ್ರಿಯಲ್ಲಿ ನೋಡ್ತಾ ನೋಡ್ತಾ ಶಿ ವಾಸ್ ಸೋ ಹ್ಯಾಪಿ ಟು ಸಿ ದ ವರ್ಲ್ಡ್. ಈ ಹೂವುಗಳೆಲ್ಲ ಎಷ್ಟೊತ್ತಿಗೆ ಅರಳುತ್ತೆ ಸಾಮಾನ್ಯ, ನಾವು ಬೆಳಿಗ್ಗೆ ನೋಡಿದಾಗ ಅರಳಿರುತ್ತಲ್ವ. ಶಿ ಸಾ ದಟ್ ಬ್ಲಾಸಮ್ ಎಟ್ 4 AM. 4 ಗಂಟೆಗೆ ಆ ಹೂ ಅರಳಿದ್ದು, ಚೂರು 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 ಅರಳಿದ್ದು, ಟಕ್ ಅಂತ ಕೊನೆಗೆ ಬಿಟ್ಕೊಳ್ಳುವಂಥದ್ದು, ಅದೆಲ್ಲ ನೋಡ್ಬಿಟ್ಟು ಅವಳ ಮನಸ್ಸಿನಲ್ಲಿ ಒಂದು ಎಷ್ಟು ಸಂತೋಷ ಆಗಿಬಿಟ್ಟಿತ್ತು ಅಂದರೆ ಭಗವಂತನೇ ಕಂಡಷ್ಟು ಅವಳಿಗೆ ಸಂತೋಷ ಆಯಿತು. ಬೆಳಿಗ್ಗೆ ಎದ್ಬಿಟ್ಟು ಎಲ್ಲರ ಮನೆಗೆ ಹೋಗಿ ಬಾಗಿಲು ತೆಗೆದು ಹೇಳಿದ್ಲಂತೆ, ನಿಮಗೆಲ್ಲ ಥ್ಯಾಂಕ್ಸ್ ಅಂತ. ಯಾಕೆ, ಒಂದು ವೇಳೆ ನೀವು ಬಾಗಿಲು ತೆಗೆದಿದ್ದರೆ ಐ ವುಡ್ ಹ್ಯಾವ್ ಲಾಸ್ ಸಚ್ ಎನ್ ಅಪರ್ಚುನಿಟಿ ಟು ವಾಚ್ ಸಚ್ ಎ ಬ್ಯೂಟಿಫುಲ್ ಸೀನ್. ಸೊ ಅದು ಪ್ರಮುದಿತ. ಇನ್ನೊಂದು ಗ್ರ್ಯಾಟಿಟ್ಯೂಡ್. ಮತ್ತೆ ಹೋಗ್ಬಿಟ್ಟು ಅವಳು ಥ್ಯಾಂಕ್ಸ್ ಹೇಳಿದ್ಲು. ನಾನೀಗ ಪ್ರಪಂಚದಲ್ಲಿ ನೋಡ್ತಾ ಇರೋದು ಈ ಗ್ರ್ಯಾಟಿಟ್ಯೂಡ್ಲೆಸ್ ಪೀಪಲನ್ನೇ. ನಮಗೆ ನಾವೆಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ, ಒಂದು ಬೆಳಿಗ್ಗೆಯಿಂದ ಎದ್ದು ರಾತ್ರಿ ಮಲಗುವವರೆಗೆ ಎಷ್ಟು ಜನರ ಉಪಕಾರ ಪಡೆದಿರ್ತೀವಿ. ಬೆಳಿಗ್ಗೆ ಒಂದು ಎಚ್ಚರಾಗಿದ್ದೇ ಭಗವಂತನ ದಯೆ. ಯಾಕೆ, ಎಷ್ಟೋ ಜನ ಬೆಳಿಗ್ಗೆ ಎದ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿರೋದು ಇರುತ್ತೆ ಅಲ್ವಾ, ನೋಡಿರ್ತೀವಿ ನಾವು ಟಿವಿನಲ್ಲಿ ಎಲ್ಲ. ನಮಗೆ ದೊಡ್ಡ ದೊಡ್ಡವ್ರ ಸತ್ರ ಗೊತ್ತಾಗುತ್ತೆ, ಪಾಪದವ್ರ ಸತ್ರ ಯಾರು ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಮನುಷ್ಯರು, ಪುನೀತ್ ರಾಜ್ಕುಮಾರ್ ಸತ್ರ ದೊಡ್ಡ ನ್ಯೂಸ್ ಆಗಿಬಿಡುತ್ತೆ. ಪಾಪದವರಿಗೆ ನಾನು ಸತ್ರ ಸ್ವಲ್ಪ ಸುಳ್ಳ್ಯದಲ್ಲಿ ನ್ಯೂಸ್ ಆಗ್ಬೋದು, ಮತ್ತು ಇಲ್ಲಿ ಕರ್ನಾಟಕಕ್ಕೆಲ್ಲ ಎಲ್ಲಿ ನ್ಯೂಸ್ ಆಗುತ್ತೆ, ಆಗೋದಿಲ್ಲ. ಸೊ ಬೆಳಿಗ್ಗೆ ಎದ್ದದ್ದೇ ಭಗವಂತನ ಕೃಪೆ. ಎದ್ದು ಸೂರ್ಯ ಬಂದಿದ್ದು ಇನ್ನೂ ದೊಡ್ಡ ಕೃಪೆ. ಯಾರು ಸೂರ್ಯನನ್ನು ಹೈಜಾಕ್ ಮಾಡ್ಕೊಂಡು ಹೋಗಿ ಎಲ್ಲೋ ಕೋಣೆಯಲ್ಲಿ ಮುಚ್ಚಿರಲಿಲ್ಲ, ಗಾಳಿ ಬೀಸ್ತಿದೆ. ಆಮೇಲೆ ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ತಾರೆ. ಬೆಳಿಗ್ಗೆ ಎದ್ದು ನಾವು ಕೆಲಸಕ್ಕೆ ಹೊರಡ್ತೀವಿ, ನಮ್ಮದೇ ಕಾರ್ ಆದರೂ ಸರಿ, ನಾವು ಯಾವುದೋ ಗಾಡಿನಲ್ಲಿ ಬರೋದಿದ್ರೆ ಆ ಡ್ರೈವರ್ದಿರ್ಬೋದು, ಬಸ್ನವನ್ದಿರ್ಬೋದು, ನಮ್ಮ ಸುತ್ತಮುತ್ತಲಿರೋ ಎಷ್ಟು ಜನ ಅಡುಗೆಗೆ, ನಮಗೀಗ ಬ್ಯಾಂಗ್ಳೂರು ಮೈಸೂರು ಅಂತಾದರೆ ತರಕಾರಿ ಸೇಲಿಗೆ ಬರೋನಿರ್ಬೋದು, ಹಾಲು ಹಾಕೋನಿರ್ಬೋದು, ಪೇಪರ್ ಹಾಕೋನಿರ್ಬೋದು, ಪ್ರತಿಯೊಬ್ಬರು ನಾವು ಎಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ದಿನಕ್ಕೆ. ಬಸ್ಸಲ್ಲಿ ಇಳ್ಕೊಂಡು ಬಂದಾಗ ಡ್ರೈವರ್ಗೊಂದು ಥ್ಯಾಂಕ್ಸ್ ಹೇಳೋಕ್ಕೂ ಅಷ್ಟು ಜನರನ್ನು ಕರ್ಕೊಂಬಂದಿದ್ದು ನಾನು ಸೇಫಾಗಿ. ಜಸ್ಟ್ ಒಂದು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ನಾವು ತುಂಬ ಕಂಜೂಸ್ಗಳಾಗ್ಬಿಟ್ಟಿದ್ದೀವಿ. ಸೊ ನಾನೇನು ಹೇಳೋದು, ಈವನ್ ನಾನು ಗಮನಿಸೋದು, ಡೆಲಿವರಿ ಮಾಡಿ 2 ಗಂಟೆ ರಾತ್ರಿಗೆ ಹೊರಗೆ ಬರ್ತೀವಿ ನಾನು, ಅಷ್ಟೋ ಸರ್ತಿ ನೈಟ್ ಕೇಸ್ಗಳಿರುತ್ತೆ. ಬಂದಾಗ ಹೊರಗಡೆ ನನಗೇನು ಥ್ಯಾಂಕ್ಸ್ ಬೇಕಾಗಿಲ್ಲ. ಐ ಡೋಂಟ್ ಗೆಟ್ ಎನಿಥಿಂಗ್ ಬೈ ಸಂಬಡಿ ಸೆಲ್ಲಿಂಗ್ ಥ್ಯಾಂಕ್ಸ್ ಟು ಮೀ, ಬಿಕಾಸ್ ಐ ಆಲ್ರೆಡಿ ಟೋಲ್ಡ್ ಥ್ಯಾಂಕ್ಸ್. ಬಿಕಾಸ್ 2 ಗಂಟೆ ರಾತ್ರಿ ನಾನು ನಿದ್ದೆ ಕೆಟ್ಕೊಂಡು, ಏನು ಆಪ್ರೇಷನ್ ತೊಂದರೆ ಆಗಿದೆ, ಪೇಷಂಟ್ ತಾಯಿ ಚೆನ್ನಾಗಿದ್ದಾರಲ್ಲ ಅಂತ ನಮಗೆ ಒಂದು ಸಮಾಧಾನ. ಹೊರಗೆ ಬಂದಾಗ ನೀವು ಜಸ್ಟ್ ಗಮನಿಸಬೇಕು, ಅವ್ರ ಫೋನ್ನಲ್ಲಿ ಯಾರಿಗೋ ಹೇಳ್ತಿರ್ತಾರೆ ಹೇಳಿ ಡೆಲಿವರಿ ಆಯಿತು ಅದು ಇದು ಅಂತ, ಇಲ್ಲ ಮಗು ಹತ್ರ ಮಾತಾಡ್ಸ್ತಿರ್ತಾರೆ. ನಾವು ಹಂಗೆ ನಡ್ಕೊಂಡು ಹೋಗ್ತಿರ್ತೀವಿ. ದೇ ಡೋಂಟ್ ಇವನ್ ಬಾದರ್, ಡೋಂಟ್ ಇವನ್ ಬಾದರ್ ಟು ಸೇ ಥ್ಯಾಂಕ್ಸ್. ನಮಗೋಸ್ಕರ ನನ್ನ ಹೆಂಡತಿ ಇದು ಡೆಲಿವರಿ ಮಾಡಲಿಕ್ಕೆ ನೀವು ನಿದ್ದೆ ಕೆಟ್ಟು ಬಂದು, ಯಾರೋ ಏನೋ, ನಾನು ನನಗೇನು ಅವ್ರಿಗೂ ಅಣ್ಣ ಅಲ್ಲ, ತಂಗಿ ಅಲ್ಲ, ತಮ್ಮ ಅಲ್ಲ, ಏನೂ ಅಲ್ಲ. ನಾನು ಎಷ್ಟೋ ಸರ್ತಿ ಹೇಳೋದಿದೆ, ಬೈ ಗೆಟಿಂಗ್ ಥ್ಯಾಂಕ್ಸ್ ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಮೈ ಸೈಟ್, ಬಟ್ ಬೈ ಟೆಲ್ಲಿಂಗ್ ಥ್ಯಾಂಕ್ಸ್ ಸಮಥಿಂಗ್ ಈಸ್ ರಿಯಲಿ ಗೋಯಿಂಗ್ ಟು ಹ್ಯಾಪನ್ ಇನ್ ಯುವರ್ ಸೈಟ್. ನಾವು ಪ್ರತಿ ಸರ್ತಿ ಇದನ್ನು ನೀವು ಸ್ವಲ್ಪ ದಿನ ಮಾಡಿ, ಯು ಫೀಲ್ ಸೋ ಹ್ಯಾಪಿ. ನಾನು ಆವಾಗ ಹೇಳಿದಾಗೆ ಮೈತ್ರಿ ಕರುಣೆ ಜೊತೆ, ಕರುಣೆನೂ ಅಷ್ಟೇ, ಎಷ್ಟು ಜನಕ್ಕೆ ನಮಗೆ ಸಹಾಯ ಮಾಡಲಿಕ್ಕಾಗುತ್ತೆ ಅಷ್ಟು ಜನಕ್ಕೆ ನಾವು ಸಹಾಯ ಮಾಡಬೇಕು. ಅಬ್ರಹಾಂ ಲಿಂಕನ್ ಒಂದು ಸ್ವಲ್ಪ ಸೆನೆಟ್ ಮೀಟಿಂಗ್ ಹೋಗ್ತಿದ್ದಾಗ ಒಂದು ಹಂದಿ ಒಂದು ಕೊಚ್ಚೆಯಲ್ಲಿ ಬಿದ್ದಿತ್ತಂತೆ, ಒಂದು ಗಟಾರಕ್ಕೆ ಬಿದ್ದಿತ್ತಂತೆ. ಅದು ಈಗ ಬರೋಕ್ಕಾಗದು ಒದ್ದಾಡ್ತಿತ್ತಂತೆ. ಇವನು ಡ್ರೈವರ್ ಹತ್ರ ಹೇಳಿ ಕಾರ್ ನಿಲ್ಲಿಸಿ ಹೋಗಿ ತಾನೇ ಎತ್ತಿ ಬಿಟ್ಟು ಬಂದಂತೆ, ಡ್ರೆಸ್ ಎಲ್ಲ ಗಲೀಜಾಯ್ತಂತೆ. ಅಬ್ರಹಾಂ ಲಿಂಕನ್ ಅಮೇರಿಕದ ಅಧ್ಯಕ್ಷ ಅಂದರೆ ಆ ಒಂದು ಜೀವ ಕಷ್ಟದಲ್ಲಿತ್ತಲ್ಲ, ಆ ಒಂದು ಕರುಣೆ. ಸೊ ನಾವು ಸಂತೋಷವಾಗಿ, ನಾನು ಅದೇ ಪ್ರಮುದಿತ ಅಂದೆ, ನಾವು ಸಂತೋಷವಾಗಿದ್ದಾಗ ಮಾತ್ರ ನಾವು ಒಬ್ಬರಿಗೆ ಸುಖವನ್ನು ಕೊಡಲಿಕ್ಕಾಗೋದು, ಒಬ್ಬರಿಗೆ ಸಮಾಧಾನವನ್ನು ಕೊಡಲಿಕ್ಕಾಗೋದು. ಯಾರಾದರೂ ದುಃಖದಲ್ಲಿದ್ದರೆ ನಾವು ಹೋಗಿ ಅವ್ರ ಜೊತೆಗೆ ಹತ್ಕೊಂಡಿದ್ರೆ ಅವರ ದುಃಖ ಏನಿದೆ ಆಗಲ್ಲ. ನಾವು ಯಾರು ವಿದ್ಯು ಅಂತ ಹೇಳೋದು, ಮತ್ತು ಹೇಗೆ ಅವ್ರಿಗೆ ನಾವು ಸಹಾಯ ಮಾಡ್ಬೋದು ಅದನ್ನು ನಾವು ನೋಡಬೇಕು. ಹಾಗಾಗಿ ನಮ್ಮಲ್ಲಿ ಒಳ್ಳೆಯ ಮಾತನಾಡಿಸಿದ್ರೆ ಸಾಲದು, ಕೆಲಸಗಳು ಕೂಡ ಒಳ್ಳೆಯದಾಗಬೇಕು, ಕೆಲಸ ಜೀವನೋಪಾಯವಾಗಬೇಕು. ನಾನು ಅದೇ ಹೇಳ್ತಾ ಇದ್ದೆ, ನಾವು ಒಂದು ಕೆಲಸವನ್ನು ಮಾಡಬೇಕು, ಒಂದು ಜಾಬ್ ಮಾಡಬೇಕು. ನಮಗೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಮಾತಿದೆ. ಸರಿ, ಹೊಟ್ಟೆಗಾಯಿತು, ಹಸನಕ್ಕಾಯಿತು, ಹಸನಕ್ಕಾಯಿತು, ಎಲ್ಲ ಆಯಿತು. ಆಮೇಲೆ ನಾವು ಮಾಡೋ ಕೆಲಸ ಕೂಡ ಯಾವ ಥರ ಇರಬೇಕು, ಆ ಕೆಲಸ ಹೇಗಿರಬೇಕು ಅಂತಂದರೆ ಅದರಿಂದ ಯಾರಿಗೂ ತೊಂದರೆ ಆಗುವಾಗಿರಬಾರ್ದು. ನಾನು ಮಾಡುವ ಕೆಲಸದಿಂದ ಯಾವ ಜೀವಿಗೂ ತೊಂದರೆ ಆಗುವಾಗಿರಬಾರ್ದು. ಸೊ ಒಂದು ಉದಾಹರಣೆಗೆ ನನಗೆ ಯಾವಾಗಲೂ ನೆನಪು ಬರುದು, ಒಂದು ಅಕ್ವೇರಿಯಂ ಒಬ್ಬನು ಬಿಸ್ನೆಸ್ ಮಾಡ್ತಾನಂತೆ. ಅವನು ಅಕ್ವೇರಿಯಂನ ಇಟ್ಕೊಂಡು ನಾನು ಬೆಳಿಗ್ಗೆ ಅದಕ್ಕೆ ಏನಾದರೂ ಫುಡ್ ಹಾಕಿದ್ರೆ ಆಯಿತು, ಆ ಮೀನು ಬೆಳೀತದೆ, ಅವನು ತೊಗೊಂಡೋಗ್ತಾನೆ, ಆಮೇಲೆ ಅವನು ಅದನ್ನು ಮಾರ್ತಾನೆ, ನನಗೆ ದುಡ್ಡು ಬರುತ್ತೆ. ಬಟ್ ಆ ಮೀನನ್ನು ಮತ್ತೇನು ಮಾಡ್ತಾನೆ ಅವನು, ಅವನು ಕೊಲ್ತಾನೆ ಅಂತಾದರೆ ಆ ಹಿಂಸೆಯದ್ದು ನನಗೇ ಬರುತ್ತೆ. ಹಾಗಾಗಿ ನನ್ನ ಕೆಲಸವನ್ನು ನಾನು ಮಾಡಿದಾಗ
ಈಗ ಅದರಲ್ಲಿ ಯಾರಾದರೂ ಕೆಲಸ ಯಾವುದೋ ಒಂದು, ಇವಾಗಂತೂ ನಾವು ನೋಡ್ತಾನೆ ಇರ್ತೀವಿ ಬಿಸ್ನೆಸ್ ಅಂತ. ಮೊನ್ನೆ ಯಾವುದೋ ಒಂದು ಡಾಕ್ಟ್ರಿಗೇನೆ ಆನ್ಲೈನಲ್ಲಿ ಎಷ್ಟು 20 ಲಕ್ಷ ಲಾಸ್ ಆಯಿತು ಅಂತ ಬಂತು. ಒಂದು ಕೆಲಸ ಮಾಡಿದಾಗ ಅದು ಏನಕ್ಕೆ ಮಾಡ್ತಿದ್ದಾರೆ, ಏನೋ ಟಿಕೆಟ್ ಬುಕ್ ಮಾಡ್ಕೊಡೋದಂತೆ. ಇವರು ಕೇಳ್ಕೊಂಡಿದ್ದಾರೆ ಒಂದು ಟೀಚರ್ ಅದು ಆ್ಯಕ್ಚುಲಿ, ಏನಿಲ್ಲ ಮೇಡಮ್ ನೀವು ಜನರನ್ನು ಹುಡುಕಿ ಕೊಟ್ಟರೆ ಆಯ್ತು, ಅಷ್ಟು ಜನರಿಗೆ ಇಷ್ಟು ಜನಕ್ಕೆ ನೀವು ಜನ ಮಾಡ್ಕೊಂಡ್ರೆ ಆಯ್ತು, ನಿಮಗೆ ಇಷ್ಟು ಪರ್ಸೆಂಟೇಜ್ ಬರುತ್ತೆ, ಫಸ್ಟಿಗೆ ನೀವೆಷ್ಟೇ 1 ಲಕ್ಷ ಏನೋ ಬ್ಯಾಂಕಿಗೆ ಹಾಕಿ ಅಂತ ಅಂದಿದ್ದಾರೆ. 1 ಲಕ್ಷ 2 ಲಕ್ಷ ಅಂತ ಹೋಗಿ 20 ಲಕ್ಷ ಏನೋ ಶಿ ಲಾಸ್ಟ್. ಸೊ ಇದರಲ್ಲಿ ಏನಾದರೂ ಮೋಸ ಇದೆಯಾ, ಇದರಲ್ಲಿ ಏನಾದರೂ ಅನ್ಯಾಯ ಇದೆಯಾ, ಯಾರಿಗಾದರೂ ಇದರಿಂದ ತೊಂದರೆ ಆಗುತ್ತಾ, ಅಂಥ ಕೆಲಸವನ್ನು ನಾವು ಮಾಡಬೇಕು. ಉದಾಹರಣೆಗೆ ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದೀನಿ, ನಾನು ತುಂಬ ಲೆಕ್ಕಾಚಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ತೀನಿ ಅಂತ ಒಬ್ಬ ನನ್ನನ್ನು ಬಾರ್ ಓನರ್ ಬಂದುಬಿಟ್ಟು ನನ್ನನ್ನು ಕರೀತಾನೆ, ನೀವು ಲೆಕ್ಕಾಚಾರ ಎಲ್ಲ ಚೆನ್ನಾಗಿ ಮಾಡಿಕೊಡಿ ನನಗೆ. ನನ್ನ ಈ ಆತ್ಮಗುಣಗಳು ಯಾವುದಿದೆ ನಾನು ಆವಾಗ ಹೇಳಿದ್ದ ಅವುಗಳನ್ನು ನಾನು ಅದಕ್ಕೆ ಕಾಂಪ್ರಮೈಸ್ ಮಾಡಿ ನನಗೆ ಆ ಕೆಲಸ ಮಾಡೋಕ್ಕಾಗಲ್ಲ, ನಾನು ಮೋಸ ಮಾಡೋಕ್ಕಾಗಲ್ಲ, ನಾನು ಸುಳ್ಳು ಹೇಳೋಕ್ಕಾಗಲ್ಲ, ನಾನು ಕದಿಯೋಕ್ಕಾಗಲ್ಲ, ದೆನ್ ಐ ಕಾಂಟ್ ಡೂ ದ್ಯಾಟ್ ವರ್ಕ್. ಸೊ ಯಾವಾಗ ನಾವು ನಮ್ಮ ಕೆಲಸವನ್ನು ನಾವು ಮಾಡಿದಾಗ ಯಾವ ರೀತಿ ನಮ್ಮನ್ನು ನಾವು ವಿಚಾರಗಳನ್ನು ಶುದ್ಧ ಇಟ್ಕೊಂಡು, ನಮ್ಮ ಭಾವನೆಗಳನ್ನು ಶುದ್ಧ ಇಟ್ಕೊಂಡು ನಾವು ಹೇಗೆ ನಮ್ಮನ್ನು ನಾವು ಚೆನ್ನಾಗಿಟ್ಕೊಳ್ತೀವಿ ಅದು ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗಂತ ಬದುಕೆಲ್ಲ ತುಂಬ ಸುಂದರವಾಗಿರುತ್ತೆ, ಸುಂದರ ಮಾಡ್ಕೊಳ್ಬೇಕು ಅಂದರೆ ನಾನು ಕಷ್ಟಗಳು ಬರುವುದಿಲ್ಲ ಅಂತಲ್ಲ, ಕಷ್ಟಗಳು ಬಂದೇ ಬರುತ್ತೆ, ಆದರೆ ಆ ಕಷ್ಟಗಳನ್ನು ಎದುರಿಸಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಅದರ ಜೊತೆಗೆ ಆ ಕಷ್ಟ ನಿವಾರಣೆಯ ಪ್ರಯತ್ನ ನಮ್ಮದು ಕರ್ತವ್ಯ. ಒಂದು ಕಷ್ಟ ಬಂತು ಫ್ಯಾಮಿಲಿಗೆ, ಇವಾಗೆಲ್ಲ ಚೆನ್ನಾಗಿರುತ್ತೆ, ಎಲ್ಲ ಆಯಿತು, ಉದಾಹರಣೆಗೆ ನಮ್ಮದು ಕ್ಲೋಸ್ ರಿಲೇಟಿವ್ ಎಲ್ಲ ಚೆನ್ನಾಗಾಗಿದೆ ಅಂತಂದಾಗ ಅವರಿಗೆ ಬ್ಲಡ್ ಕ್ಯಾನ್ಸರ್ ಅಂತಾಯ್ತು. ಇವನ್ ನಮ್ಮ ಬದುಕಲ್ಲಿ, ನನ್ನ ಸ್ವಂತ ಬದುಕಲ್ಲಿ ಕೂಡ ನಾವು ಒಂದು ಚೆನ್ನಾಗಿ ಒಂದು ಪರವಾಗಿಲ್ಲ, ನನ್ನ ಅಪ್ಪ ಅಮ್ಮನ ಖುಷಿಯಾಗಿ ಇಟ್ಕೋಬೋದು ಅಂದಾಗ ನಮ್ಮ ಅಮ್ಮನಿಗೆ ಬ್ಲಡ್ ಕ್ಯಾನ್ಸರ್ ಬಂತು, ಏ ಬ್ರೆಸ್ಟ್ ಕ್ಯಾನ್ಸರ್ ಬಂತು ನಮ್ಮ ಅಮ್ಮನಿಗೆ, ಅವ್ರು 48 ಇಯರ್ಸಲ್ಲಿ ಬಂತು ಅವರಿಗೆ. ಸೊ ಆ ಕಷ್ಟ ನಿವಾರಣೆಗೆ ನಾನೇನು ಮಾಡಬೇಕು, ಅಮ್ಮನಿಗೆ ಸರ್ಜರಿ ಮಾಡಿಸೋದು ಮಾಡಬೇಕು, ಕೀಮೋಥೆರಪಿ ಕೊಡೋದು ಕೊಡಬೇಕು, ರೇಡಿಯೋಥೆರಪಿ ಕೊಡ್ಬೋದು ಕೊಡಬೇಕು. ಆ ಒಂದು ಧೈರ್ಯ ಪರಿಪೂರ್ಣವಾದ ಸಹನೆ ಕೂಡ ನಮಗೆ ನಿತ್ಯವಾಗಿರಬೇಕು. ಸಹನೆ ಅಂದ ತಕ್ಷಣ ಕೈಕಾಲು ಕಟ್ಟಿ ಕೂರ್ಕೊಳ್ಳೋದು ಅಂತಲ್ಲ, ಪ್ರಯತ್ನ ಮಾಡಬೇಕಂದಾಗ ಆವೇಶವಾಗಿ ಏನೋ ಗಿಡಿಬಿಡಿ ಮಾಡ್ಕೊಳ್ಳೋದು ಅಂತಲೂ ಅಲ್ಲ. ರಾಗ ದ್ವೇಷ ಇಲ್ಲದೆ, ಮನಸ್ಸಿಗೆ ಅದನ್ನು ನೋವಾಗಿ ತೆಗೆದುಕೊಳ್ಳದೆ ಅದಕ್ಕೆ ಮಾಡುವಂಥ ಪ್ರಯತ್ನ, ಮನಸ್ಸಿನಲ್ಲಿ ಎಲ್ಲೂ ಕೂಡ ಒಂದು ಉದಾಸೀನ ಬರದ ಹಾಗೆ ಮಾಡುವುದು ಕೂಡ ನಮ್ಮದು ಪ್ರಯತ್ನ ಆಗುತ್ತೆ. ಹಾಗೆ ಮಾಡಿದಾಗ ಮಾತ್ರ ನಾವು ನಮ್ಮ ಬದುಕನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿಕ್ಕಾಗುತ್ತೆ. ಮತ್ತು ನಿಜವಾದ ಭಕ್ತಿ ಮನುಷ್ಯನಿಗೆ, ಈಗ ನಮಗೆ ಮತ್ತೆ ನಾವು ಭಗವದ್ಗೀತೆಯೇ ತಗೊಳ್ಬೇಕಂತಾದರೆ ಯಾವ ರೀತಿ ನಾವು ನಮ್ಮನ್ನು ಸಮಾಧಾನವಾಗಿಡ್ಬೋದು ಅನ್ನೋದಕ್ಕೆ 4 ಯೋಗಗಳನ್ನು ಹೇಳ್ತಾನೆ. ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ, ಜ್ಞಾನಯೋಗ, 4 ಇದು ಬರುತ್ತೆ. ಸೊ ಭಕ್ತಿ ಸಾಮಾನ್ಯವಾಗಿ ಸುಲಭದ್ದು ಅಂತ ಅನ್ನೋದಕ್ಕೆ ನಾವು ಹೇಳ್ತಾರೆ. ಆದರೆ ಏನಾಗಿದೆ, ಈ ಭಕ್ತಿ ಅಂತಂದರೆ ನಾವು ಯಾವಾಗಲೂ ಏನೋ ನಾನು ಅವಾಗ ಹೇಳಿದಾಗ ಆ ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರಲ್ಲ, ನಾನು ಅಷ್ಟೆಲ್ಲ ಮಾಡಿದ್ದೀನಿ, ಆದರೂ ದೇವರನ್ನು ನಾವೇನೋ ಏಜೆಂಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ, ನಾನು ಕೆಲಸ ಮಾಡ್ಕೊಳ್ಳೋಕ್ಕಿರೋ ವ್ಯಕ್ತಿಯವನು, ನಾನು ಇದಾದರೆ ನಾನು ಹಿಂಗೆ ಇಷ್ಟು ಹರಕೆ ಹಾಕ್ತೀನಿ, ಇದಾದರೆ ಇಷ್ಟು ಹಾಕ್ತೀನಿ ಅನ್ನುವಂಥ ಆ ಒಂದು ಚಿಂತನೆಗಳಲ್ಲಿ ನಾವು ಬಂದಿದ್ದೀವಿ. ಅದಲ್ಲದೆ ದೇವರನ್ನು ನಮ್ಮ ಒಂದು ನಮ್ಮ ಜೊತೆಗೆ ಇರುವಂಥ, ಅವನು ಕೃಷ್ಣ ಹೇಳ್ತಾನೆ ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇದ್ದೇನೆ ಆದರೆ ನೀನು ನನ್ನನ್ನು ಗುರುತಿಸ್ತಿಲ್ಲ ಅಂತ. ಆ ಪ್ರತಿ ಕ್ಷಣ ಕೂಡ ನಮ್ಮ ಜೊತೆಗೆ ಇರುವಂಥ ಭಗವಂತನನ್ನು ನಾವು ನೆನೆಸ್ಕೊಂಡಿದ್ರೆ ನಾವು ಸಂತೋಷವಾಗಿರ್ಲಿಕ್ಕಾಗುತ್ತೆ. ನಮಗೆ ಯಾವುದು ಸುಲಭ ಅಂತ ಅನಿಸುತ್ತೋ, ಭಕ್ತಿ ಸುಲಭ ಆಗುತ್ತೆ ಅಂದರೆ ಭಕ್ತಿ, ಕರ್ಮಯೋಗ ಅಂತ ಆದರೆ ಕರ್ಮಯೋಗ, ಕರ್ಮಯೋಗದಲ್ಲೂ ಅಷ್ಟೇ ಕರ್ಮಣ್ಯವಾದಿಕಾರಾಸ್ತೆ ಮಾಫಲೇಶು ಕದಾಚನ, ಕರ್ಮವನ್ನು ಬಿಟ್ಟು ನೀನಿರಲಿಕ್ಕಾಗೋದಿಲ್ಲ, ಯಾಕಂದರೆ ನಾವು ಕರ್ಮಯೋಗಿಗಳು, ಈ ಕರ್ಮಭೂಮಿಯಲ್ಲಿ ಬಂದಿದ್ದೇವೆ ನಾವು, ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕಾಗಿದ್ದು ನಾವು. ನಮಗೆ ಬಂದ ಪಾಲಿನ ಕರ್ತವ್ಯವನ್ನು ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತೇವೆ, ಹಾಗಂತ ಕರ್ಮ ಬಿಟ್ಟು ನಾವು ಇರೋಕ್ಕೆ ಆಗೋದಿಲ್ಲ. ಹಾಗಾಗಿ ಕರ್ಮಯೋಗ ಆದರೆ ಕರ್ಮಯೋಗ, ಜ್ಞಾನಯೋಗ ಆದರೆ ಜ್ಞಾನಯೋಗ, ಜಿಜ್ಞಾಸು ಚಿಂತನೆ ಮಾಡಿ ಹಾಗೆ ಕೂಡ ನಾವು ಭಗವಂತನ ಕಡೆಗೆ ಅಥವಾ ನಾವು ಸಂತೋಷವಾಗಿ ಇರಲಿಕ್ಕೆ ನಮಗೆ ಸಾಧ್ಯ ಇದೆ. ಈ ದಿನ ಬದುಕನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೋದು ಅಂತ ನನಗೆ ನಾನು ಏನು ಪ್ರಾಕ್ಟಿಕಲಾಗಿ ಮಾಡ್ತಾ ಇದ್ದೀನೋ ಅಂಥ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಉದಾರ ಚರಿತ ನಾಂಬ ಸುದೈವ ಕುಟುಂಬಕಂ ಅಂತ ಮಾತಿದೆ, ಎಲ್ಲಿ ದೊಡ್ಡ ಮನಸ್ಸು ದೊಡ್ಡ ನಡತೆ ಇರುತ್ತೋ ಅವನಿಗೆ ಸಮಸ್ತ ಭೂಮಂಡಲವೂ ಅವನದೇ ಆಗುತ್ತೆ ಅಂತ. ನಾನು ಆಗ ಹೇಳಿದ ಹಾಗೆ ನಮ್ಮ ಆಲೋಚನೆಗಳು ಎಷ್ಟು ಜನರ ಒಳಿತಿನ ಬಗ್ಗೆ ಆಲೋಚನೆ ಮಾಡ್ತದೋ ಅಷ್ಟು ಒಳಿತು ನಮಗಾಗುತ್ತೆ. ಆ ಥರ ಮತ್ತೆ ಲಿಂಗ ಸಮಾನತೆ, ಲಿಂಗವನ್ನು ವ್ಯತ್ಯಾಸ ಮಾಡದೆ ಹೇಳೋದಿದ್ದರೆ, ಮಹಿಯಳು ಬೆಳಗಿದ ಮಹಿಳೆ ಅಂತ ನಾನೊಂದು ಕವನ ಬರೆದಿದ್ದೀನಿ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾನುರಿಯುತ ಜಗವ ಬೆಳಗೋ ದಿನಪ್ಪನಂತೆಯೇ, ಸೂರ್ಯ ಬೆಳಗ್ತಾನೆ ಸೊ ಅದು
ನಮ್ಗೆ ಗೊತ್ತು ಹೇಗೆ ಸೂರ್ಯನ ಬೆಳಕು ಬರೋದು ಅಂತ, ಅಲ್ಲಿ ಉರಿತಾ ಉರಿತಾನೆ ಬೆಳಕು ಬರೋದು, ಅದೇನು ಸುಮ್ಮನೆ ಹಾಗೆ ಬರೋದಿಲ್ಲ. ಸೊ ಹಾಗೆಯೇ ಹೆಣ್ಣು ತಾನು ಉರಿಯುತ್ತಾ ತಾನು ಬೇಯ್ತಾ ಅವಳು ತಾಯಿ ಮನೆಯನ್ನು ಬೆಳಗ್ತಾಳೆ. ಹೇಗೆ ಸೂರ್ಯನ ಹಾಗೆ ಬೆಳಗ್ತಾಳೆ. ದಿನ ದಿನವೂ ಲೋಕಕ್ಕೆಂದು ತನುವ ತೇಯುವೆ. ದಿನ ದಿನ ಕೂಡ ಬೆಳಿಗ್ಗೆ ಎದ್ದು ಹೆಣ್ಣು ಯಾರೇ ಆಗಲಿ, ನಾನು ಆವಾಗ ಹೇಳಿದಾಗ ಅದನ್ನು ಗಂಡು ಹೆಣ್ಣು ಅಂತ ಕಲ್ಪನೆ ಬಿಟ್ಟು ಒಂದು ತಾಯಿಯಾಗಿ ಹೇಗಿರ್ತಾಳೆ ಹಾಗೆ ತಗೊಳ್ಬೋದು ನೀವು. ಜೀವದಲ್ಲಿ ಜೀವವನ್ನು ಬೆಳೆಸಿ ಸುಖಿಸುವೆ. ಅವಳ ಹೊಟ್ಟೆ ಒಳಗೆ ಒಂದು ಮಗುವನ್ನು ಬೆಳೆಸ್ತಾಳು. ಅದಕ್ಕೆ ಒಂದು ಮಹಿಳೆ ಗ್ರೇಟೆ, ಒಂದು ತನ್ನ ಜೀವದ ಒಳಗೆ ಒಂದು ಜೀವವನ್ನು ಬೆಳೆಸ್ತಾಳೆ. ನವಮಾಸದ ಕಷ್ಟಗಳನ್ನು ಕ್ಷಣದಿ ಮರೆಯುವೆ. ಇವಾಗ ಹೆರಿಗೆ ನೋವು ಒಂದು ಕಷ್ಟಪಟ್ಟು ಹೆತ್ತು ಎಲ್ಲ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಮರೀಲಿಕ್ಕೆ ಆಗೋದಿಲ್ಲ ಅಂತಂದರೆ ಯಾರೂ ಎರಡನೇ ಮಕ್ಕಳನ್ನು ಇರ್ತಾನೆ ಇರಲಿಲ್ಲ. ಆ ಕ್ಷಣಕ್ಕೆ ಮರೆತು ಬಿಡ್ತಾಳೆ. ಹಿಂದಿನ ಕಾಲದವ್ರನ್ನ ಕೇಳಿ ಎಷ್ಟೆತ್ತಿದ್ದಾರೆ ಎಲ್ಲರೂ, 9, 10, 12, 16 ಕೂಡ ಹೆತ್ತವರಿದ್ದಾರೆ. ಹೆಣ್ಣು ಗಂಡು ಭೇದ ತೊರೆದು ಮಹಿಮೆ ಮೆರೆಯುವೆ. ಹೆಣ್ಣು ಮಗು ಅಂತದೆ ಆ್ಯಕ್ಚುಲಿ ಉಲ್ಟ ಮಾಡ್ತಾರೆ, ಹೆಣ್ಣು ಗಂಡು ಅಂತ ನೋಡಲ್ಲ ತಾಯಿ, ಅವಳು ಪ್ರೀತಿಯಿಂದ ನೋಡ್ತಾಳೆ. ಹಗಲು ರಾತ್ರಿ ಸಮಯ ಮರೆತು ಮಗುವ ಪೊರೆಯುವೆ. ರಾತ್ರಿ ಹಗಲು ಅಂತಿಲ್ಲ, ಮಗುಗೆ ಹಾಲು ಕೊಡ್ತಾಳೆ, ಮಗುನ ಕ್ಲೀನ್ ಮಾಡ್ತಾಳೆ, ಮಗುನ ಅಪ್ಪಿ ಇಟ್ಕೊಳ್ತಾಳೆ. ಮನೆ ಬಂದಿಯ ನಗುವಿಗಾಗಿ ದಿನವೂ ದುಡಿಯುವೆ. ತನ್ನ ಸುಖವ ಅವರ ಸುಖದಿ ಮಿಳಿತ ಮಾಡುವೆ. ಮನೆಯ ಮನದ ಸೂತ್ರವನ್ನು ತಾನೇ ಧರಿಸುತ್ತಾ ಮಾತಿನಲ್ಲಿ ಜೇನು ಹರಿಸಿ ಸವಿಯ ಬೆರೆಸುವೆ. ನಿನಗೆ ಯಾರು ಸಾಟಿ ಹೇಳು ಈ ಮಹಿಯೊಳು, ತಾಯಿಯಾಗಿ ಮಡದಿಯಾಗಿ ಗೆಳತಿಯಾಗುವೆ. ತಾಯಿ ಆಗ್ತಾಳೆ, ಮಡದಿ ಆಗ್ತಾಳೆ, ಗೆಳತಿ ಆಗ್ತಾಳೆ, ಎಲ್ಲ ಆಗ್ತಾಳೆ. ಎಲ್ಲ ಪಾತ್ರಗಳನ್ನು ವಹಿಸಿ ನಮ್ಮ ಕಾಯುವೆ. ನಿತ್ಯ ಹರಿಸೋ ಒಲವ ಸುದೆಗೆ ಶರಣು ಎನ್ನುವೆ. ನಿತ್ಯ ನಿತ್ಯವಾಗಿ ಅವಳು ಒಲವನ್ನು ಹರಿಸ್ತಾ ಇರ್ತಾಳೆ ಅಂತ ತಾಯಿಗೆ ಶರಣು ಅಂತ ಹೇಳ್ತಾ, ನಾನು ಏನು ಮಾತಾಡಿದ್ದೀನಿ ಏನು ಬಿಟ್ಟನು ನನಗೆ ಗೊತ್ತಿಲ್ಲ. ನಿಮಗೆ ಎಷ್ಟು ನನ್ನ ಮನಸ್ಸಿನ ಭಾವನೆಗಳನ್ನು ತಲುಪಿಸ್ಲಿಕ್ಕಾಯಿತು ಅನ್ನೋ ಬಗ್ಗೆ ಕೂಡ ನನಗೆ ನನ್ನದೇ ಆದ ಎಂತಂದೇಳೋದು ಸಂಶಯಗಳಿವೆ. ಕೊನೆಗೆ ಪೂರ್ವಿಕರ ಒಂದು ವಚನಗಳನ್ನು ನೆನಪಿಸ್ಕೊಂಡು ನನ್ನ ಮಾತಿನ ಕೊನೆಗೆ ಬರ್ತೇನೆ ನಾನು. ಶ್ರೋತವ್ಯ ಸೌಗತೋ ಧರ್ಮ ಅಂತ ಬುದ್ಧನ ಮಾತಿನಲ್ಲಿ ಬುದ್ಧ ಹೇಳ್ತಾನೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾವುದನ್ನು? 4 ವಿಚಾರಗಳನ್ನು ನೆನಪಿಟ್ಕೊಳ್ಳಿಕ್ಕೆ. ನಾನು ಆವಾಗ ಹೇಳಿದಾಗಿ ಈ ದೇಹ ಶಾಶ್ವತ, ಪ್ರಪಂಚದ ಭೋಗ ಭಾಗ್ಯಗಳು ಕ್ಷಣಿಕ, ಎಲ್ಲವೂ ನಶ್ವರ ಎನ್ನುವುದನ್ನು ಪದೇ ಪದೇ ಚಿಂತಿಸ್ತಾ ಇರಬೇಕು. ಆಗ ನಮಗೆ ಮೋಹ ಬೆಳೆಯುವುದಿಲ್ಲ. ಎರಡನೇದು ಸ್ಮರ್ತವ್ಯ ಪುನರಾರ್ಹತಃ ಅಂದರೆ ಜೈನರೇನು ಹೇಳಿದ್ದಾರೆ ಹಸಿದವನಿಗೆ ಊಟ ಕೊಡಬೇಕು, ರೋಗಿಸ್ಟ್ಗಳಿಗೆ ಚಿಕಿತ್ಸೆ ಕೊಡಬೇಕು, ಅಜ್ಞಾನಿಗಳಿಗೆ ಜ್ಞಾನ ಕೊಡಬೇಕು. ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಎಷ್ಟಾಗುತ್ತೆ ಅದನ್ನು ಮಾಡಬೇಕು. ವೈದಿಕರೇನು ಹೇಳಿದ್ದಾರೆ ವೈದಿಕೋ ವ್ಯವಹರ್ತವ್ಯ. ವೈದಿಕರೇನು ಹೇಳಿದ್ದಾರೆ ಅಂತಂದರೆ ದೇವತಾ ಪೂಜೆ ಮಾಡಬೇಕು, ಮಾತಾ ಪಿತೃ ಸೇವೆ ಮಾಡಬೇಕು, ಅತಿಥಿಗಳ ಶುಶ್ರೂಷೆ ಮಾಡಬೇಕು. ಮತ್ತು ದಾತವ್ಯ ಪರಮಃ ಶಿವ, ಏನು ಮಾಡಲಿ ಏನು ಬಿಡಲಿ ನೀವು ಕೆಲಸ ಮಾಡಿ ಮಾಡದೇ ಇರಿ, ಸರ್ವದಾ ಪರಮ ಮಂಗಳಕರನಾದ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾ ಇರಬೇಕು ಅಂತ. ಅದಕ್ಕೆ ಕೃಷ್ಣ ಹೇಳೋದು ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಚಾಂತನೆ. ತಸ್ಮಾತ್ ಸರ್ವೇಷು ಕಾಲೇಶು, ಪ್ರತಿ ಕ್ಷಣದಲ್ಲೂ ನನ್ನ ನೆನಪು ಮಾಡ್ತಾ ಇರು. ಯಾಕಂತಂದರೆ ಅಂತಕಾಲೇಚ ಮಾಮೇವ, ನನ್ನನ್ನು ಕೊನೆ ಕಾಲದಲ್ಲೂ ಕೂಡ ಯಾರು ಸ್ಮರಿಸ್ತಾರೋ ಅವರೇ ನನ್ನನ್ನು ಸೇರ್ತಾರೆ. ನೀವು ಏನೋ ಆಲೋಚನೆ ಮಾಡ್ಕೊಂಡಿರ್ತೀರೋ ಅದೇ ಆಗೋದು ಅಂತ. ಜಡಭರತ ಅಂತ ಒಬ್ಬ ಋಷಿ ಇದ್ದ, ಅವನು ತಪಸ್ ಮಾಡ್ತಾ ಮಾಡ್ತಾ ಸಾಯೋ ಟೈಮಿಗೆ ಒಂದು ಜಿಂಕೆ ಇತ್ತಂತೆ. ಆ ಜಿಂಕೆ ಮರಿ ಹತ್ತು, ಆಮೇಲೆ ಆ ಮರಿನ ಅವನ ಆಶ್ರಮದಲ್ಲಿ ಸಾಕಬೇಕಾಯ್ತು. 3 ಹೊತ್ತು ಅವನಿಗೆ ಜಿಂಕೆ ಚಿಂತೆ, ಆಮೇಲೆ ಅವನು ಮತ್ತೆ ಜಿಂಕೆಯಾಗಿ ಹುಟ್ಟಬೇಕಾಯ್ತು. ಅಂದರೆ ಎಷ್ಟು ನಮ್ಮ ಬದುಕಿನ ಕ್ಷಣಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಇರ್ಬೋದು, ಇದು ನನಗೆ ಭಗವಂತ ಕೊಟ್ಟ ಕೆಲಸ. ಅದನ್ನು ನಾನು ಆ ಒಂದು ವಿವೇಚನೆಯಿಂದ ವಿಚಕ್ಷಣೆಯಿಂದ ಮಾಡ್ತೇನೆ, ಅಷ್ಟು ನಮಗೂ ತೃಪ್ತಿ. ಸೊ ಪ್ರತಿದಿನವೂ ಹೊಸ ಹರುಷ, ಪ್ರತಿದಿನವೂ ಹೊಸ ಹುರುಪು, ಬಾಳಲ್ಲಿ ಸಂತಸವು ತುಂಬುತ್ತಿರಲಿ. ನಿಮ್ಮೆಲ್ಲರ ಬಾಳಲ್ಲಿ ಸಂತಸವು ತುಂಬುತ್ತಿರಲಿ. ಯಾತನೆಯ ನೋಟಗಳು ಬಾಳಿನಲ್ಲಿ ಹಿಮ್ಮೆಟ್ಟಿ ಉತ್ಸಾಹ ಚಿಲುಮೆಯು ಚಿಮ್ಮುತ್ತಿರಲಿ. ಕಷ್ಟಗಳು ಬರುತ್ತೆ, ಆ ಕಷ್ಟಗಳ ದಿನಗಳು ಹಿಂದಕ್ಕೆ ಹೋಗಿ ಉತ್ಸಾಹದ ಚಿಲುಮೆ ನಿಮ್ಮ ಬದುಕಲ್ಲಿ ಚಿಮ್ಮುತ್ತಿರಲಿ. ಪ್ರಕೃತಿಯ ಆಳದಲ್ಲಿ ಅಡಗಿರುವ ವಿಸ್ಮಯವೇ. ಪ್ರಕೃತಿಯಲ್ಲಿ ತುಂಬ ವಿಸ್ಮಯ ಇದೆ, ನಮ್ಗೆ ಗೊತ್ತಿಲ್ಲ. ವಿಜ್ಞಾನ ಹುಡುಕ್ತಾ ಇದೆ. ಅನುದಿನವೂ ಸ್ಫೂರ್ತಿಯನ್ನು ನೀಡುತ್ತಿರಲಿ. ಹೊಸತನ್ನ ಕಂಡುಕೊಳ್ಳಿಕ್ಕೆ, ಹೊಸತನ್ನ ನೋಡಲಿಕ್ಕೆ ಆ ಸ್ಫೂರ್ತಿ ನಮ್ಮಲ್ಲಿ ದಿನ ದಿನ ಬರ್ತಾ ಇರಲಿ. ಮೊಗಮೊಗೆದು ಉಲ್ಲಾಸ ಸೃಷ್ಟಿಸುವ ಮಡಿಲಲ್ಲಿ ತಾನಿನಿತು ಸಂತಸವ ಹಂಚುತ್ತಿರಲಿ. ಈ ಪ್ರಪಂಚ ನಿಮಗೆ ಮೊಗೆ ಮೊಗೆದು ಕೊಡ್ತಾ ಇದೆ, ತಗೋ ತಗೋ ಅಂತ ಕೊಡ್ತಾ ಇದೆ. ನಾವು ಸ್ವಲ್ಪ ಸ್ವಲ್ಪ ಆದರೂ ಸಂತೋಷವನ್ನು ಸುತ್ತ ಹಂಚ್ತಾ ಇರೋಣ. ಮುಂಜಾನೆ ಮುತ್ಸಂಜೆ ಚೆಲ್ಲಿರುವ ರಂಗೋಲಿ
ಕಂಗಳಿಗೆ ಹಬ್ಬವನ್ನು ಉಣಿಸುತ್ತಿರಲಿ. ಬೆಳಗಿನ ಸೂರ್ಯೋದಯದ ಚಂದನೆ ಬೇರೆ, ಸಂಜೆಯ ಸೂರ್ಯಾಸ್ತದ ಚಂದವೇ ಬೇರೆ. ಅದು ಪ್ರತಿದಿನ ಸಂತೋಷವನ್ನು ಕೊಡ್ತಿರುತ್ತೆ, ಅದು ನಮ್ಮ ಕಣ್ಣಿಗೆ ಹಬ್ಬವನ್ನು ಕೊಡ್ತಾ ಇರುತ್ತೆ. ನಡೆಯಲ್ಲಿ ಚೈತನ್ಯ, ನುಡಿಯಲ್ಲಿ ಸೌಜನ್ಯ, ಧನ್ಯತೆಯ ಹೃದಯವದು ಅರಳುತ್ತಿರಲಿ. ನಮ್ಮ ನಡೆಯಲ್ಲಿ ಒಂದು ಒಂದು ಉಲ್ಲಾಸವಾಗಿ ಒಂದು ನಡೆಯುವಾಗ ಏನು ನೀವು ಬರುವಾಗಲೇ ಒಂದು ವಾತಾವರಣನೇ ಬದಲಾಯ್ತೀರಿ ಅನ್ನುವ ಹಾಗೆ ಚೈತನ್ಯ ಇರಲಿ. ಮಾತಿನಲ್ಲಿ ಸೌಜನ್ಯ ಇರಲಿ, ಒಂದು ಒಳ್ಳೆಯ ಮಾತುಗಳನ್ನು ನಾವು ಆಡೋಣ. ಮನಸ್ಸಿನಲ್ಲಿ ಧನ್ಯತೆ ಇರಲಿ, ಧನ್ಯತೆಯಿಂದ ಹೃದಯ ಅರಳುತ್ತಿರಲಿ. ತಾನಲ್ಲ ತನದಲ್ಲ ಎಲ್ಲ ನಿನ್ನದೇ ಎನ್ನುವ ಭಾವವದು ಪ್ರತಿಕ್ಷಣವೂ ಹರಿಯುತ್ತಿರಲಿ. ಇದ್ಯಾವುದು ನನ್ನದಲ್ಲ ತಂದೆ, ನೀನೇ ಕೊಟ್ಟಿರೋದು ಅನ್ನುವಂಥ ಭಾವ ಪ್ರತಿಕ್ಷಣ ನಮ್ಮ ಮನಸ್ಸಲ್ಲಿ ಹರಿತಿರಲಿ. ತನುವಲ್ಲಿ ಮನದಲ್ಲಿ ಸಂಭ್ರಮದ ಅಲೆಯಲ್ಲಿ ಸಾರ್ಥಕದ ಪ್ರಣತಿಯದು ಬೆಳಗುತ್ತಿರಲಿ. ನನ್ನ ಮಾತಿನಲ್ಲಿ ನನ್ನ ದೇಹದಲ್ಲಿ ಒಂದು ಸಂಭ್ರಮದ ಅಲೆ ಬರ್ತಾ ಇರಲಿ, ಸಾರ್ಥಕದ ಪ್ರಣತಿ, ಪ್ರಣತಿ ಅಂದರೆ ದೀಪ, ಪ್ರಣತಿಯದು ಬೆಳಗುತ್ತಿರಲಿ. ಧನ್ಯವಾದಗಳು.